ಕಾಲ್ ನೀವು ಯಾರೋ ಮೇಡಮ್ ಒಬ್ಬರು ಬರ್ತಾ ಇದ್ದಾರೆ ಅಂತ ಹೇಳಿ ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂತ್ಯಯ ಕಿಂಕರೇಯಸ್ಯ ಸಾಮಾಯಾ ಶಂಕರಾಚಾರ್ಯಮಾಶ್ರಯೇ ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೇ ಕೀರ್ತಿಸಿದಾಂತಶಿವಾಮಿನಂ ನೃಸಿಂಹಾರತ್ಯಭಿಧಾನ್ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಸದೇಶ ಮಾನವ ಶಂಕುರೂಪಾನ್ ಸದಾತ್ಮಧ್ಯಾನನಿರತಂ ವಿಷಯೇಭ್ಯ ಪರಾಮುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ವೀರಂ ಮಹಾಪ್ರಜ್ಞಂ ಧೈರ್ಯೋದಾಯ ಕ್ಷಮಾನಿಧಿಂ ಸದಾಭಿನವ ಪೂರ್ವಂ ತಂ ವಿದ್ಯಾತೀರ್ಥಗುರುಂ ಭಜೇ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ ವಿದ್ಯಾಭಿಸಂಪನ್ನಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ವಿಶ್ವೇಶ್ವರ ಭಾರತೀಂ ನಮಾಮಿ ಯಾಮಿನೀನಾಥ ಲೇಖಾಲಂಕೃತಕುಂತಲಾಂ ಭವಾನೀಂ ಭವಸಂತಾಪ ನಿರ್ವಾಪಣಸುಧಾನದೀಂ ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹಗ್ರಾಹಗ್ರಾಸೈಕಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ ಸದದ್ವೈತಂ ಸುತಂ ಯತ್ತತ್ ಪಂಚಭೂತ ಯತ್ತತ್ ಪಂಚಭೂತ ವಿವೇಕತಃ ಬೋದ್ಧುಂ ಶಕ್ಯಂ ತಥೋ ಭೂತ ಪಂಚಕಂ ವಿವಿಚ್ಯತೆ ಸೊ ಈ ಎರಡನೇ ಅಧ್ಯಾಯ ಪಂಚದಶಿಯಲ್ಲಿ ಅದ್ವೈತ ಸ್ವರೂಪ ಯಾವುದು ಅದಕ್ಕೆ ಸತ್ ಅಂತ ಉಪನಿಷತ್ತಲ್ಲಿ ಹೇಳಿದೆಯೋ ಅದನ್ನು ಅದಕ್ಕೆ ಬ್ರಹ್ಮ ಅದೇ ಬ್ರಹ್ಮ ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಪಂಚಭೂತಗಳ ಒಂದು ವಿವೇಕವನ್ನು ಮಾಡೋದರಿಂದ ವಿವೇಚನೆಯನ್ನು ಮಾಡೋದರಿಂದ ನಮಗೆ ಅದನ್ನು ತಿಳ್ಕೊಳಕ್ಕಾಗುತ್ತೆ ಅಂತ. ಯಾಕಂದರೆ ಈ ಸತ್ ಅನ್ನೋದು ಅಂದರೆ ಈ ಪರಬ್ರಹ್ಮ ಸ್ವರೂಪ ಅನ್ನೋದು ಅತ್ಯಂತ ದುರೂಹ. ಯಾಕೆಂದರೆ ಅದಕ್ಕೆ ಅಶಬ್ದಂ ಅಸ್ಪರ್ಶಂ ಅಂತ ಶ್ರುತಿಯೇ ಅದನ್ನು ಅದರಲ್ಲಿರೋ ಎಲ್ಲ ಇಂದ್ರಿಯ ಗೋಚರವಾದ ಧರ್ಮಗಳನ್ನೆಲ್ಲ ಕೂಡ ಅದು ನಿಷೇಧ ಮಾಡಿದೆ. ಹಾಗಾಗಿ ಅಂಥದ್ದು ಯಾವುದೂ ಇಲ್ಲದೇ ಇರೋ ಒಂದು ವಸ್ತು ಇದೆಯಾ ಅಂತ ಒಂದು ಪ್ರಶ್ನೆ ಬಂದುಬಿಡುತ್ತೆ ನಮಗೆ. ಯಾಕೆಂದರೆ ನಮಗೆ ಸಾಮಾನ್ಯವಾಗಿ ನಾವು ಪಳಗಿರೋ ರೀತಿಯಲ್ಲಿ ಒಂದು ವಸ್ತು ಇದೆ ಅಂತ ಹೇಳಿದ್ರೆ ಅದು ಯಾವುದಾದ್ರೂ ಒಂದು ಇಂಜರಿಕೆ ಗೋಚರವಾಗಬೇಕು, ಹೇಗಾದರೂ ಒಂದು ರೀತಿಯಲ್ಲಿ ಅದನ್ನು ಅನುಮಾನದಿಂದಲೋ ಏನಾದರೂ ತಿಳ್ಕೊಳಕ್ಕೆ ಸಾಧ್ಯವಾಗಿರಬೇಕು. ಇದು ಯಾವುದೂ ಇಲ್ಲ ಅದಕ್ಕೆ ಅಂತ ಹೇಳಿದಾಗ ಇದನ್ನು ಹೇಗೆ ತಿಳ್ಕೊಬೇಕು, ಅಂಥ ವಸ್ತು ಇದೆಯಾ ಅಂತಲೇ ಒಂದು ಪ್ರಶ್ನೆ ಬಂದುಬಿಡುತ್ತೆ. ಹಾಗಾಗಿ ಅಂಥ ವಿಷಯವನ್ನು ತಿಳ್ಕೊಳ್ಳೋಕ್ಕೆ ಕಷ್ಟ ಅಂತ ಕಾರಣಕ್ಕೆ ಉಪನಿಷತ್ತೆ ಏನು ಮಾಡುತ್ತೆ, ನಾನಾ ಉಪಾಯಗಳನ್ನ ಮಾಡುತ್ತೆ, ಉಪಾಯಗಳಿಂದ ತೋರಿಸ್ಕೊಡುತ್ತೆ ನಮಗೆ ಅದನ್ನು. ಮುಖ್ಯವಾಗಿ ಈ ಪ್ರಪಂಚಕ್ಕೆಲ್ಲ ಅದು ಕಾರಣ ಅನ್ನೋ ರೀತಿಯಲ್ಲಿ ಅದನ್ನು ತೋರಿಸ್ಕೊಡುತ್ತೆ. ಯಾಕಂದರೆ ಲೋಕದಲ್ಲಿ ನಮಗೆ ಯಾವುದೇ ಒಂದು ವಸ್ತುವನ್ನು ನೋಡಿದ್ರೂ ಕೂಡ ಲೋಕದಲ್ಲಿರೋ ವಸ್ತುವನ್ನು ನಾವು ಇದಕ್ಕೆ ಕಾರಣ ಹೊಂದಿದೆ ಅಂತ ನಾವು ಕಂಡುಹಿಡಿತೀವಿ, ಅದನ್ನು ಕಂಡುಹಿಡಿತೀವಿ ನಾವು. ಅಕಸ್ಮಾತ್ ನಮಗೆ ಕಾರಣ ಅನ್ನೋದು ಕಣ್ಣಿಗೆ ನೇರಾಗಿ ಗೋಚರ ಇಲ್ಲದೆ ಹೋದ್ರೂ ಕೂಡ ಹೇಗಾದರೂ ಅನುಮಾನ ಮಾಡಿದಾದರೂ ನಾವು ಅದನ್ನು ಕಾರಣ ಇದೆ ಅಂತ ನಾವು ಒಪ್ತೀವಿ ಅದನ್ನು. ಹಾಗಾಗಿ ಇವಾಗ ನೀವೆಲ್ಲ ಇಲ್ಲಿ ಬಂದಿದ್ದೀರಾ, ಆದರೆ ಹೇಗೆ ನೀವು ಬಂದ್ರಿ ಅಂತ ನನಗೆ ಗೊತ್ತಿಲ್ಲದಿರ್ಬೋದು. ಆದರೆ ಯಾವುದೋ ಒಂದು ಮಾಧ್ಯಮದಲ್ಲಿ ನೀವು ಬಂದಿದ್ದೀರಾ ಅಂತ ನಾನು ಅನುಮಾನ ಮಾಡ್ಕೋಬೋದು. ಹೀಗೆ ನಮಗೆ ನಿಮಿತ್ತ ಕಾರಣ ಅನ್ನೋದನ್ನು ಆಮೇಲೆ ಉಪಾದಾನ ಕಾರಣ ಅನ್ನೋದನ್ನೆಲ್ಲ ಕೂಡ ನಾವು ಒಂದಾನೊಂದು ರೀತಿಯಲ್ಲಿ ಕಂಡುಕೋಬೋದು. ಆದರೆ ಈ ಪ್ರಪಂಚಕ್ಕೆಲ್ಲ ಹಾಗಾಗಿ ನಮಗೆ ಅಂಥ ಒಂದು ಕಾರಣ ಇದೆ ಅಂತ ನಾವು ಒಪ್ತೀವಿ. ಲೋಕದಲ್ಲಿ ಯಾವುದೇ ಒಂದು ಎಫೆಕ್ಟ್ ನೋಡಿದ್ರು ಕೂಡ ಅದಕ್ಕೆ ಕಾರಣ ಅಂತ ಒಂದು ಇದೆ, ಅಕಸ್ಮಾತ್ ನಮಗೆ ಕಣ್ಣಿಗೆ ಸಿಗದೆ ಹೋದ್ರೂ ಕೂಡ ಇರಬೇಕು ಅಂತ ನಾವು ಅದನ್ನು ಒಪ್ತೀವಿ. ಅದೇ ರೀತಿಯಲ್ಲಿ ಏನು ಮಾಡುತ್ತೆ ಉಪನಿಷತ್ ಕೂಡ ಈ ಪ್ರಪಂಚಕ್ಕೆಲ್ಲ ಕಾರಣ ಅಂತ ಒಂದು ಬ್ರಹ್ಮವನ್ನು ಅದು ಇದೆ ಅಂತ ಒಪ್ಕೊಳ್ಳೋಕ್ಕಾಗಿ ನಮ್ಗೆ ಏನು ಮಾಡುತ್ತೆ ಅದನ್ನು ಜಗತ್ತಿಗೆ ಕಾರಣತ್ವೇನ ತೋರಿಸುತ್ತೆ. ಯದ್ಯಪಿ ಬ್ರಹ್ಮ ಇನ್ ಟ್ರೂ ಟರ್ಮ್ಸ್ ಇನ್ ದಿ ಅಬ್ಸಲ್ಯೂಟ್ ಟರ್ಮ್ಸ್ ಇಟ್ ಇಸ್ ನಾಟ್ ದಿ ಕಾಸ್ ಆಫ್ ಎನಿಥಿಂಗ್. ಅದಕ್ಕೆ ಏನು ಹೇಳ್ತಾರೆ, ಅಪೂರ್ವಂ ಅನಪರಂ ಅಂತ ಎರಡು ಶಬ್ದಗಳನ್ನ ಉಪಯೋಗಿಸುತ್ತೆ ಉಪನಿಷತ್ತೇ ಉಪಯೋಗಿಸುತ್ತೆ. ಅಪೂರ್ವಂ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಯಾವುದೂ ಇಲ್ಲ ಅಂತ, ಅನಪರಂ ಅಂತ ಹೇಳಿದ್ರೆ ಅದಕ್ಕೆ ಅದಾದ್ಮೇಲೆ ಬಂದಿದ್ದು ಅಂದರೆ ಅದಕ್ಕೆ ಕಾರ್ಯ ಯಾವುದೂ ಇಲ್ಲ, ಅದರ ಕಾರ್ಯ ಯಾವುದೂ ಇಲ್ಲ ಅಂತ ಎರಡನ್ನು ಕೂಡ ನಿಶಬ್ದ ತುಂಬ ಚೆನ್ನಾಗಿದೆ, ವಿಚಾರ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅದು. ಅಪೂರ್ವಂ ಅನಪರಂ ಅಂತ, ಹಾಗಾಗಿ ಅಪೂರ್ವಂ ಅಂದರೆ ಬನ್ನಿ ಅಪೂರ್ವಂ ಅನಪರಂ ಅಂತ. ಹಾಗಾಗಿ ಇದಕ್ಕೆ ಪೂರ್ವವಾಗಿ ಅಂತ ಹೇಳಿದರೆ ಬನ್ನಿ, ಇದಕ್ಕೆ ಪೂರ್ವವಾಗಿ ಕಾರಣ ಅಂತ ಅದೇ ಪೂರ್ವ ಅಂತ ಹೇಳ್ತೀವಿ, ಅದು ಯಾವುದೂ ಇಲ್ಲವೇ ಇಲ್ಲ. ಇದು ಆದಮೇಲೆ ಬಂದಿದ್ದು ಹುಟ್ಟಿದ್ದು ಕೂಡ ಯಾವುದೂ ಇಲ್ಲ ಅಂತ ಅದೇ ನಿಷೇಧ ಮಾಡಿಬಿಡುತ್ತೆ ನಮಗೆ. ಹಾಗಾಗಿ ಈ ಪ್ರಪಂಚಕ್ಕೆ ವಾಸ್ತವವಾಗಿ ಬ್ರಹ್ಮ ಕಾರಣ ಅಲ್ಲದೆ ಹೋದರೂ ಕೂಡ ಅದನ್ನು ಕಾರಣವಾಗಿ ತೋರಿಸುತ್ತೆ ನಮಗೆ. ಯಾಕಂದರೆ ಅಸ್ತಿತ್ವೇ ಉಪಲಬ್ಧವ್ಯ ಅಂತ ನಮಗೆ ಉಪನಿಷತ್ತು ಹೇಳುತ್ತೆ. ಕಠೋಪನಿಷತ್ತು ಉದಾಹರಣೆಗೆ ಅದನ್ನು ಹೇಳುತ್ತೆ, ಅದನ್ನು ಇದು ಇದೆ ಅಂತ ಮೊದಲು ತಿಳ್ಕೋ
ತಿಳ್ಕೊಂಡು ನೀನು ಸಾಧನೆ ಮಾಡಿದ್ದೇ ಆಗಿದ್ರೆ ಆದರೆ ಅವಾಗ ನಿನಗೆ ಅದು ತನ್ನ ಒಂದು ಸ್ವರೂಪವನ್ನು ನಿನಗೆ ಬಿಚ್ಚಿ ತೋರಿಸುತ್ತೆ ಅದು ಅಂತ ಉಪನಿಷತ್ತೆ ನಿಮಗೆ ಭರವಸೆ ಕೊಡುತ್ತೆ ಅದೇ ಮಂತ್ರದಲ್ಲಿ. ಹಾಗೆ ತಸ್ಯ ಭಾವ ಪ್ರಸಿದ್ಧತೆ ಅಂತ ಇದು ಮಾಡ್ತೀವಿ ತೋರಿಸುತ್ತೆ ಅದು. ಅಂದರೆ ಅದು ಅದನ್ನು ನೀನು ಮೊದಲು ಇದೆ ಅಂತ ತಿಳ್ಕೊಂಡು ನೀನು ಹೆಜ್ಜೆ ಮುಂದೆ ಇಡು. ಇಲ್ಲದ್ರೆ ನೋಡಿ, ನಮಗೆ ಯಾವುದೇ ಒಂದು ವಿಚಾರ ಮಾಡುವಾಗಲೂ ಕೂಡ ಆ ವಸ್ತು ಇದೆ ಅಂತ ಒಪ್ಕೊಂಡ್ರೆ ತಾನೇ ನಮಗೆ ವಿಚಾರ ಮಾಡೋಕ್ಕಾಗುತ್ತೆ. ಅದ್ರ ಬಗ್ಗೆ ಅದ್ರ ಪಕ್ಕದಲ್ಲಿ ಅದ್ರ ಹತ್ರ ನಾವು ನಡೆಯೋಕ್ಕಾಗುತ್ತೆ. ಇಲ್ಲದ್ರೆ ನಮಗೆ ವಿಚಾರವೇ ಸ್ಟಾರ್ಟ್ ಆಗಲ್ಲ, ಹಾಗಾಗಿರುತ್ತೆ. ಹಾಗಾಗಿ ಆಸ್ತಿಕೆ ಕರೆಕ್ಟ್, ಆಸ್ತಿಕೆ ಭಾವ ಅನ್ನೋದಿದೆ. ಇನ್ಫ್ಯಾಕ್ಟ್ ಅದನ್ನೇ ಇಟ್ಕೊಂಡೆ ಈ ತೈತ್ರಿಯ ಉಪನಿಷತ್ತಲ್ಲಿ ಅಸನ್ನೇವ ಸಭವತಿ ಅಸತ್ ಬ್ರಹ್ಮೇತಿ ವೇದ ಚೇತ್ ಅಸ್ಥಿ ಬ್ರಹ್ಮೇತಿ ಚೇತ್ ವೇದ ಸಂತಮೇನೋಂ ತತ್ವ ವಿದಿರಿತಿ ಅಂತ ಪತ್ರ ಬರುತ್ತೆ. ಅಲ್ಲಿ ತುಂಬ ಸೊಗಸಾಗಿ ಭಾಷೆ ಬರ್ತಾರೆ ನಮ್ಮ ಭಗವತ್ಪಾದರು. ಅಲ್ಲಿ ಆ ಒಂದು ವಸ್ತುವನ್ನು, ಪರವಸ್ತುವನ್ನು ಇಲ್ಲ ಅಂತ ಒಬ್ಬ ತೀರ್ಮಾನ ಮಾಡಿಬಿಟ್ಟು ಅಂತ ಹೇಳಿದ್ರೆ ಅವನಿಗೆ ಇಲ್ಲಿಯೇ ಹೋಗ್ಬಿಡ್ತಾನೆ ಅಂತ ಹೇಳ್ತಾರೆ. ನಿಜವಾಗಲೂ ಅವನು ಇಲ್ಲದೆ ಹೋಗ್ತಾನೆ. ಏನು ಎಷ್ಟೋ ಜನ ನಾಸ್ತಿಕರಿದ್ದಾರೆ, ಅವರೆಲ್ಲ ಭಗವಂತ ಇಲ್ಲ ಇಂಥವರು, ಅವರು ಇಲ್ಲದೆ ಹೋಗ್ತಾರೆ, ಅವರನ್ನು ನಾವು ನೋಡ್ತೀವಿ, ವಾದ ಮಾಡ್ತಾರೆ ಎಷ್ಟೋ ಜನ ಅವ್ರ ಜೊತೆ ಅವ್ರ ಮೇಲೆ ಅಂತ ಎಲ್ಲ ಆಗುತ್ತೆ ಅದು. ಆದರೆ ಏನು ಅರ್ಥ ಅಂತ ಹೇಳಿದ್ರೆ, ಭಗವತ್ಪಾದರು ತೋರಿಸ್ತಾರೆ ಅದನ್ನು ಯಾರು ಅಲ್ಲಗಳೀತಾನೋ ಆ ವಸ್ತುವನ್ನು, ಅವನು ಯಾವುದೇ ಒಂದು ಪುರುಷಾರ್ಥಕ್ಕೂ ಅವನು ತನ್ನನ್ನು ಅವನು ಅಯೋಗ್ಯನಾಗ್ತಾನೆ. ಅವನು ಪುರುಷಾರ್ಥವನ್ನು ಮಾಡೋಕ್ಕೆ ಅವನಿಗೆ ಯೋಗ್ಯತೆಯೇ ಇಲ್ಲದೆ ಹೋಗ್ಬಿಡುತ್ತೆ. ಯಾತಕ್ಕೆ ಅಂತ ಕೇಳಿ, ಇವಾಗ ಧರ್ಮಾರ್ಥ ಕಾಮ ಮೋಕ್ಷ ಅಂತ ನಾಲ್ಕು ಪುರುಷಾರ್ಥಗಳಿದ್ರೆ ಕೂಡ ನಮ್ಮ ಶಾಸ್ತ್ರದ ಪ್ರಕಾರ ಈ ಧರ್ಮ ಮತ್ತು ಅರ್ಥ ಮತ್ತು ಕಾಮ ಇದೆಯಲ್ಲ, ಅದನ್ನು ಕೂಡ ಒಬ್ಬ ಧರ್ಮದ ರೀತಿಯಲ್ಲೇ ಪಡಿಬೇಕು ಅಂತ ಇದೆ. ಹಾಗಾದರೆ ಧರ್ಮ ಅಂತ ಒಂದು ಒಪ್ಕೊಬಿಟ್ರೆ ಅವನೇನಾಗುತ್ತೆ, ಅವನು ಪರವಸ್ತು ಒಂದು ಇದೆ ಅಂತ ಒಪ್ಪದಂಗೆ ಆಯ್ತದು. ಯಾಕಂದರೆ ನಾವು ಮಾಡೋ ಧರ್ಮಾಧರ್ಮಗಳಿಗೆ ಫಲ ಕೊಡುವನು ಬೈದಾನೆ ಅಂತ ಆಗುತ್ತೆ. ಆಮೇಲೆ ಈ ಧರ್ಮಕ್ಕೆ ನಾವು ಮಾಡೋ ಈ ಕರ್ಮಗಳು ಅದು ಪುಣ್ಯಕರ್ಮವಾಗಲಿ ಪಾಪಕರ್ಮವಾಗಲಿ ಅದು ನಮಗೆ ಇನ್ನು ಕಾಲಾಂತರದಲ್ಲಿ ಅಥವಾ ಲೋಕಾಂತರದಲ್ಲಿ ಜನ್ಮಾಂತರದಲ್ಲಿ ನಮಗೆ ಅದು ಫಲವನ್ನು ಕೊಡುತ್ತೆ ನಮಗೆ ಅಂತ ಕೂಡ ಅವನು ಒಪ್ಪಿರ್ತಾನೆ. ಹಾಗಾದರೆ ಲೋಕಾಂತರಗಳಿದೆ ಅಂತಲೂ ಒಪ್ಪಿರ್ತಾನೆ. ಹಾಗಾಗಿ ಆಸ್ತಿಕ ಅಂತ ಹೇಳಿದ್ರೆ ಅವನು ಯಾರಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾಲ್ಕೈದು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ವೇದವನ್ನು ಒಪ್ಪಬೇಕು ಅಂತ, ಆಮೇಲೆ ಲೋಕಾಂತರವನ್ನು ಒಪ್ಪೋದು ಅಂತ, ಧರ್ಮಾಧರ್ಮಗಳನ್ನು ಒಪ್ಪೋದು ಅಂತ, ಆಮೇಲೆ ಎಲ್ಲದಕ್ಕೂ ನಿಯಂತ್ರವಾಗಿರೋ ಭಗವಂತ ಒಬ್ಬ ನಮ್ಮನ್ನೆಲ್ಲ ಮಾಡ್ತಾನೆ ಅಂತ ಒಬ್ಬನ್ನ, ಹೀಗೆಲ್ಲ ಇದನ್ನೆಲ್ಲ ಒಪ್ಕೊಂಡ್ರೇ ಅವನು ಆಸ್ತಿಕ ಅಂತ ಅನ್ನಿಸ್ಕೊಳ್ತಾನೆ. ಹಾಗಾದರೆ ಯಾರು ಅವನು ಬ್ರಹ್ಮವನ್ನು ಇಲ್ಲ ಅಂತ ಅಲೆಗಳಿತಾನೋ ಅವನು ಯಾವುದೇ ಒಂದು ಪುರುಷಾರ್ಥಕ್ಕೂ ಅವನು ಯೋಗಿ ನಿಲ್ಲದೆ ಹೋಗ್ತಾನೆ. ಉತ್ತರೋತ್ತರ ಅವನು ಜನ್ಮಾಂತರ ಇದು ಒಂದು ಸದ್ಗತಿ ಅನ್ನೋದನ್ನು ಹೊಂದಿದೇನೆ ಅವನು ಉಳಿತಾನೆ, ಹಾಗೆ ಉಳಿತಾ ಇರ್ತಾನೆ ಅವನು ಅಂತ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆದರೆ ಯಾರು ಇದೆ ಅಂತ ಒಪ್ಕೊಳ್ತಾರೋ ಅವರನ್ನು ಸಂತಮೇನು ತದೋ ವಿದುರಿತಿ ಎರಡು ಅರ್ಥ ಮಾಡ್ತಾರೆ. ಅದಕ್ಕೆ ಅವನನ್ನು ಇದೆ ಅಂತ ತಿಳ್ಕೊಂಬಿಟ್ಟ ಅಂತ ಹೇಳಿದ್ರೆ ಅಪರೋಕ್ಷವಾಗಿ ಇದೆ ಅಂತ ತಿಳ್ಕೊಂಬಿಟ್ಟ ಅಂತ ತಿಳ್ಕೊಳ್ಳಿ. ಅದನ್ನು ಅವನು ತನ್ನ ಸ್ವರೂಪವೇ ಅದು ಅಂತ ಅವನನ್ನು ಆತ್ಮಜ್ಞಾನಿ ಅಂತ ಇತರ ಜ್ಞಾನಿಗಳು ಅವನ್ನ ಕೊಂಡಾಡ್ತಾರೆ ಅಥವಾ ಅವನ್ನ ಗುರುತಿಸ್ತಾರೆ ಅಂತ. ಇವಾಗ ನೋಡಿ, ನಾವು ಕೆಲವು ಜ್ಞಾನಿಗಳ ಇದರಲ್ಲಿ ಜೀವನದಲ್ಲಿ ನಾವು ನೋಡಿದ್ದೀವಿ ಇದನ್ನು. ನಾವು ಅದನ್ನು ಕೂಡ ನಮಗೆ ಪ್ರತ್ಯಕ್ಷವಾಗಿ ನಮಗೆ ಪ್ರಮಾಣ ಇದೆ ನಮಗೆ ನಮ್ಮ ಜೀವನದಲ್ಲೇ ನಮ್ಮ ಕಾಲಮಾನದಲ್ಲೇ ಇದಿದೆ ಇದು. ಇವಾಗ ಉದಾಹರಣೆಗೆ ಅವ್ರನ್ನ ಇವಾಗ ಪಾಲ್ ಬ್ರಂಟನ್ ಅಂತ ಬರ್ತಿಲ್ಲ, ಅವನು ಕಂಚಿ ಸ್ವಾಮಿಗಳನ್ನ ಹೋಗಿ ನೋಡಿದ ಮೊದಲು. ಅವ್ರು ಏನು ಮಾಡಿದ್ರು, ಇವನಿಗೆ ತಕ್ಕನಾಗಿ ರೀತಿಯಲ್ಲಿ ಹೇಳೋಕ್ಕೆ ಅವರಿಗೆ ಸಾಮರ್ಥ್ಯ ಇದೆ ಅಂತ ಹೇಳಿಬಿಟ್ಟು, ನೀನು ಅಲ್ಲಿಗೆ ಹೋಗು, ಅವ್ರ ಹತ್ರ ಹೋಗು ನೀನು ಅಂತ ತೋರಿಸ್ಕೊಟ್ರು. ನನಗೆ ಅದು ಒಂದು ತಿಳಿದಿರೋ ಒಂದು ವಿಷಯ ಇದೆ. ಇದು ಬಿಟ್ಟು ಇನ್ನೊಂದು ವಿಷಯ ನಮಗೆ ಬಹಿರಂಗವಾಗಿ ಎಲ್ಲರಿಗೂ ಕೂಡ ಗೊತ್ತಿರೋದು ಏನು ಅಂತ ಹೇಳಿದ್ರೆ, ನಮ್ಮ ನಾಳೆ ಆರಾಧನೆ ಅವರು ಅಭಿನವ ವಿದ್ಯಾತೀರ್ಥ ಸ್ವಾಮಿಗಳು, ಅವರು ಒಬ್ಬರು ವೆಂಕಟ ಸುಬ್ರಾವ್ ಅಂತ ಒಬ್ಬರಿದ್ದರು. ಅವರು ಆ ಸ್ವಾಮಿಗಳ ಒಂದು ಪೂರ್ವಾಶ್ರಮದಲ್ಲಿ ಅಕ್ಕನ ಅಳಿಯಾನೆ ಅವರು. ಹಾಗಾಗಿ ಅವರು ನಮ್ಮ ಚಿಕ್ಕಮಗಳೂರಲ್ಲಿದ್ದರು ಅವರು. ಅವ್ರಿಗೆ ಏನೋ ಜನ್ಮಾಂತರದಲ್ಲಿ ಅವ್ರಿಗೆ ನೋಡಿ, ಅವರು ಆತ ವೆಂಕಟಸುಬ್ರಾಯರ ಒಂದು ಪೂರ್ವ ಪೀಳಿಗೆಯಲ್ಲಿ ಒಂದು ಮೂರ್ನಾಲ್ಕು ತಲೆಮಾರು ಹಿಂದೆ ಒಬ್ಬರು ಶೃಂಗೇರಿ ಜಗದ್ಗುರು ಆಗಿದ್ದರಂತೆ ಒಬ್ಬರು. ಅವರಿಗೆ ಒಂದು ಸಮಾಧಿ ಕೂಡ ಎಲ್ಲೋ ಇದೆ ಅಂತ ತೋರಿಸ್ತಾರೆ. ವಿದ್ಯಾರಣ್ಯಪುರದಲ್ಲಿ ಅವರು ಸೇರಿದವರು ಇದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಅವರಿಗೆ ಇದರಲ್ಲಿ ಒಂದು ಒಲವು ಬಂದಿತ್ತು ಈ ಆತ್ಮಜ್ಞಾನ ವಿಷಯದಲ್ಲಿ, ಸ್ಪಿರಿಚುವಲ್ ಇದರಲ್ಲಿ. ಅವರು ಗುರುಗಳ ಹತ್ರ ಒಂದು ನಿಕಟ ಸಂಪರ್ಕ ಒಂದು ಇಟ್ಕೊಂಡಿದ್ರು. ಹೇಗೆ ಇದ್ರು ಕೂಡ ಒಂದು ಬಾಂಧವ್ಯ ಒಂದು ಇದ್ದೇ ಇದೆ, ಅದ್ರ ಜೊತೆಗೆ ಒಂದು ಸೌಲಭ್ಯ ಪಕ್ಕದಲ್ಲೇ ಇದ್ದಾರೆ. ಚಿಕ್ಕಮಗಳೂರು ಇರೋದು, ಶೃಂಗೇರಿ ಪಕ್ಕದಲ್ಲೇ ಇರೋದು, ಅವರು ಒಂದು ಇಟ್ಕೊಂಡಿದ್ರು. ಅವಾಗ ಅವ್ರ ಗುರುಗಳು ಏನು ಮಾಡಿದ್ರು, ಇವರಿಗೆ ಚಿಕ್ಕ ವಯಸ್ಸಲ್ಲೇ ಇವರು ಕೇಳಿದ್ರಂತೆ ಗುರುಗಳ ಹತ್ರ, ಈ ಥರ ನನಗೆ ಒಂದು ಪೂಜೆ ಮಾಡೋಕ್ಕೆ ಒಂದು ಲಿಂಗ ಬೇಕು ಅಂತ ಕೇಳಿದಾಗ ಗುರುಗಳು ಒಂದು ಲಿಂಗ ಇವರಿಗೆ ಕೊಟ್ಟುಬಿಟ್ಟು, ಇದನ್ನು ನೀನು ಪೂಜೆ ಮಾಡ್ತಾ ಬಾ, ನಿನಗೆ ಆತ್ಮಜ್ಞಾನ ಬರುತ್ತೆ ನಿನಗೆ ಅಂತ ಅವ್ರು ಹೇಳ್ಕೊಟ್ರಂತೆ ಅವರಿಗೆ. ಅವರು ಅದಕ್ಕೆ ತುಂಬ ಶ್ರದ್ಧೆಯಿಂದ ಅದಕ್ಕೆ ಏಕಾದಶ ವರ ರುದ್ರ ಎಲ್ಲ ಪೂಜೆ ಮಾಡ್ತಾನೆ ಬಂದಿದ್ದಾರೆ ಎಷ್ಟೋ ವರ್ಷಗಳು. ಅವ್ರಿಗೆ ಒಂದು ಸಂವಿಧಾನದ ಸಮಯದಲ್ಲಿ ಒಬ್ಬರು ಉತ್ತರ ದೇಶಕ್ಕೆ ಸೇರಿದವರು, ಒಬ್ಬರು ಪಂಜಾಬ್ ಕಡೆಗೆ ಸೇರಿದವರು, ಪರಬ್ರಹ್ಮ ಅಂತ ಅವ್ರ ಹೆಸರು. ಆತ ಹಿ ವಾಸ್ ಎ ಜ್ಞಾನಿ ಪರಬ್ರಹ್ಮ ಅಂತ, ಬಟ್ ಹಿ ವಾಸ್ ಎನ್ ಎಕ್ಸೆಂಟ್ರಿಕ್ ಆಲ್ಸೋ ಅಟ್ ದಿ ಸೇಮ್ ಟೈಮ್. ಅವರು ಕೆಲವು ಸತಿ ಶೃಂಗೇರಿಗೆ ಬರೋರು, ಅವಧೂತರವರು, ಅವರು ಶೃಂಗೇರಿಗೆ ಬರೋರು. ಅವ್ರು ಯಾವುದೇ ಒಂದು ಇದು ಆಚರಣೆ ಮಾಡ್ತಾ ಇರಲಿಲ್ಲ, ದಟ್ ಈಸ್ ಈ ವರ್ಣಾಶ್ರಮ ಧರ್ಮ ಅದೆಲ್ಲ ಯಾವುದು ಸರಿಯಾಗಿ ನೋಡ್ತಾನೆ ಇರಲಿಲ್ಲ ಅವರು. ಅಂತ ಒಂದು ಪ್ರವೃತ್ತಿ ಅವರು, ಅವರು ಅವಧೂತರಾಗಿದ್ದರು, ಅವರು ಹಾಗಿದ್ರು. ಅವರು ಶೃಂಗೇರಿಗೆ ಬರೋರಂತೆ ಯಾವಾಗಲಾದ್ರು.
ಆವಾಗ ಶ್ರೀ ಗುರುಗಳು ಏನ್ ಮಾಡಿದ್ರಂತೆ, ಇವ್ರನ್ನ ಈ ಪರ ವ್ಯಕ್ತಿಸುಬ್ರಾಯರ್ನ ಅವ್ರ ಹತ್ರ ಕಳಿಸಿದ್ರಂತೆ. ಅಲ್ಲಿ ಅಲ್ಲಿ ಸರ್ ಅವ್ರ ಹತ್ರ ಫ್ರಮ್ ಹಿಮ್ ಇಟ್ ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ಸೆಲ್ಫ್ ರಿಯಲೈಸೇಷನ್ ಥ್ರೂ ಹಿಮ್ ಅಂತ. ಈ ಹಿಮ್ಸೆಲ್ಫ್ ವಾಸ್ ಎ ಗ್ರೇಟ್ ಯೋಗಿ ಅಂಡ್ ಜ್ಞಾನಿ, ಬಟ್ ಹಿ ಸೆಂಟ್ ಇಟ್ ಟು ಹಿಮ್, ಸೆಂಟ್ ಹಿಮ್ ಟು ಹಿಮ್. ಚಂದ್ರಶೇಖರ ಭಾರತಿಗಳು ಇದ್ದಿದ್ದ ಕಾಲ ಬೇರೆ, ಅವಾಗ ಅವರು ಕೂಡ ತೋರಿಸಲಿಲ್ಲ, ಅವರು ಇವ್ರು ಏನ್ ಮಾಡಿದ್ರು ಅವ್ರ ಹತ್ರ ಅಂತ ತೋರಿಸಿದ್ರು. ಸೊ ಹಾಗಾಗಿ ನಾವು ಜ್ಞಾನಿ ಇನ್ನೊಬ್ಬ ಜ್ಞಾನಿನ ಗುರುತಿಸ್ತಾರೆ ಅಂತ ಅದಕ್ಕಾಗಿ ನಾನು ಹೇಳಿದೆ ನಾನು. ಹಾಗಾಗಿ ಸಂತಮೇನಂ ತತ್ವ ವಿದುರಿತಿ ಅನ್ನೋದಕ್ಕೆ ಸೇರಿಸಿದ್ದಾರೆ ಆ ಕಥೆಯನ್ನ, ಅದೇ ಕಥೆಯನ್ನ ಚಂದ್ರಶೇಖರ್ ಭಾರತಿಗಳ ವಿಷಯಕ್ಕೂ ಯಾರೋ ಸೇರಿಸಿದ್ದಾರೆ. ಅಂದ್ರೆ ಯಾರೋ ಒಬ್ರು ಸಿಂಗೇರಿ ಕಡೆಯಿಂದ ಹೋಗ್ಬಿಟ್ಟು ಕಂಚಿ ಸ್ವಾಮಿಗಳನ್ನ, ಆ ದೊಡ್ಡವರು ಇದ್ರಲ್ಲ, ಅವ್ರ ಹತ್ರ ಹೋಗಿ ಹೇಳಿದ್ರಂತೆ ಈ ತರ ಅವರು ಒಂದು ರೀತಿಯಲ್ಲಿ ಅವರ ನಡವಳಿಕೆ ಎಲ್ಲ ಒಂಥರ ಇದೆ ಅದು. ಅದನ್ನ ನೋಡಿದ್ರೆ ಕೆಲವರೆಲ್ಲ ಡಾಕ್ಟರ್ಗಳೆಲ್ಲ ಕೂಡ ಅವ್ರನ್ನ ಪರೀಕ್ಷೆ ಮಾಡ್ಬೇಕು ಅಂತ ಕೂಡ ಮಾತಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಂತೆ. ಅವಾಗ ಅದನ್ನ ಇವ್ರ ಹತ್ರ ಕೇಳಿದಕ್ಕೆ ಅವ್ರು ಹೇಳಿದಂತೆ, ಅಂತ ಒಂದು ಸ್ಥಿತಿ ನನಗೆ ಬರಲಿಲ್ವಲ್ಲ ಅಂತ ಇದೆ ಅಂತ ಇವರು ಹೇಳಿದ್ರಂತೆ. ಏನಕ್ಕೆ ಯಾವ್ದಕ್ಕೆ ಅಂತ ಹೇಳಿದ್ರೆ ಈ ತರ ಒಂದು ಇದಿದೆ. ಸೊ ಚಂತಮೇನು ತತ್ವ ವಿದುರೀತಿ ಅಂತ. ಇನ್ನೊಂದು ರೀತಿಯಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಪರಮಾತ್ಮ ಸ್ವರೂಪ ಒಂದು ಇದೆ ಅಂತ ಒಪ್ಕೊಂಡ್ರೆ ಅವನು ಏನ್ ಮಾಡ್ತಾನೆ, ಅದರ ದಾರಿಯಲ್ಲಿ ನಡೀತಾನಲ್ವಾ, ಅದಕ್ಕೆ ತಕ್ಕನಾಗಿ ನಡೀತಾನೆ ಅವನು. ಹಾಗಾಗಿ ಅವನ್ನ ಸತ್ಪುರುಷ ಅಂತ ಕರೀತಾರೆ ಜನಗಳು ಅಂತ ಅದಕ್ಕೆ ಆ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಸೊ ಎರಡು ಅರ್ಥ ಕೊಟ್ಟಿದ್ದಾರೆ ಅದಕ್ಕೆ. ಒಂದರ್ಥ ಅದನ್ನೇ ತಿಳ್ಕೊಂಡ್ಬಿಟ್ಟಿರೋನು ಅಂತ ಹೇಳಿದ್ರೆ ಅವ್ನು ಜ್ಞಾನಿನೇ ಅಂತ ಆಗೋಗ್ಬಿಡ್ತಾನೆ. ಇನ್ನೊಂದು ಅರ್ಥ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಒಂದು ಸನ್ಮಾರ್ಗದಲ್ಲಿ ಇದ್ದಾನೆ ಖಂಡಿತ, ಅವನು ಚ್ಯುತಿ ಆಗಲ್ಲ ಖಂಡಿತ, ಅವನಿಗೆ ಪಾಪ ಬರಲ್ಲ ಅವನಿಗೆ ಖಂಡಿತ, ಅವನು ಒಳ್ಳೆ ಮಾರ್ಗದಲ್ಲಿದ್ದಾನೆ ಅಂತ ಬಾಕಿಯವರು ಹೇಳ್ತಾರೆ ಅಂತ ಅದನ್ನು ಹೇಳಿದ್ದಾರೆ. ಹಾಗಾಗಿ ಯಾತಕ್ಕೆ ಹೇಳಿದಂದ್ರೆ, ಉಪನಿಷತ್ತೆ ಕೂಡ ಹೇಳುತ್ತೆ ಇದನ್ನ ಇದೆ ಅಂತ ತಿಳ್ಕೋಬೇಕು ನಾವು. ವೆದರ್ ವಿ ನೋ ಇಟ್ ಆನ್ ದಿ ಫಸ್ಟ್ ಹ್ಯಾಂಡ್ ಇಟ್ ಸೆಲ್ಫ್ ಅದು ಬೇರೆ ವಿಷಯ, ಆದರೆ ಅದು ಫಸ್ಟ್ ಇದೆ ಅಂತ ತಿಳ್ಕೊ ನೀನು, ಅಸ್ತಿತ್ವವನ್ನು ಒಪ್ಕೊ ನೀನು ಅಂತ ಅದು ಒತ್ತಿ ಹೇಳುತ್ತೆ ಉಪನಿಷತ್ತು. ಹೀಗೆ ನಮಗೆ ಇದನ್ನ ಈ ಅಸ್ತಿತ್ವವನ್ನು ಒತ್ತಿ ಹೇಳೋದ್ರಿಂದ ನಮಗೆ ಅದನ್ನ ಇದೆ ಅಂತ ನಮ್ಗೆ ಒಪ್ಪಕ್ಕಾಗುತ್ತೆ ಅದು. ಅವಾಗ ಈ ಪಂಚಭೂತ ವಿವೇಕಗಳನ್ನ ಮಾಡ್ಕೊಳ್ಳೋದ್ರಿಂದ, ಅದೇ ಈ ಉಪನಿಷತ್ತಲ್ಲಿ ಈ ಅಧ್ಯಾಯದಲ್ಲಿ ಬಂದಿರೋ ಶ್ಲೋಕ, ಮೊದಲನೇ ಶ್ಲೋಕ ಪ್ರತಿಜ್ಞಾ ಶ್ಲೋಕ ಅದೇನೆ. ಪಂಚಭೂತ ವಿವೇಕವನ್ನ ಮಾಡೋದ್ರಿಂದ ಈ ಸತ್ ಪದಾರ್ಥ ಅಂತ ಯಾವ ಒಂದು ಬ್ರಹ್ಮವಸ್ತು ಇದೆಯೋ ಅದನ್ನ ನಾವು, ಅದರ ತಿಳುವಳಿಕೆ ನಮಗೆ ಬರುತ್ತೆ, ಅಂದ್ರೆ ಅದರ ಒಂದು ಪರಿಕಲ್ಪನೆ, ಅದರ ಅರಿವು ನಮಗೆ ಬರುತ್ತೆ ಅಂತ ಪ್ರತಿಜ್ಞೆ ಮಾಡಿ ಇವರು ಹೇಳ್ತಾ ಇದ್ದಾರೆ. ಅವಾಗ ಸದದ್ವೈತಂ ಅಂತ ಸತ್ ಅಂತಾನೆ ಆ ಶಬ್ದವನ್ನೇ ಹಾಕಿರೋದ್ರಿಂದ ಅವರೇ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸದೈವ ಸೌಮ್ಯದ ಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಅಂತ ಒಂದು ವೇದ ಮಾತ ಇದೆಯಾ ಉಪನಿಷತ್ತು, ಚಾಂದೋಗ್ಯ ಉಪನಿಷತ್ತು ವಾಕ್ಯ, ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಈ ಅಧ್ಯಾಯದಲ್ಲಿ. ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಬೇಕಾಗಿರೋ ಬೇರೆ ವಿಷಯಗಳೆಲ್ಲ ಕೂಡ ಹೇಳಿದ್ರು ಅವರು. ಇಂದ್ರಿಯಗಳು, ಇಂದ್ರಿಯಗಳ ಕಾರ್ಯ ಏನು ಅನ್ನೋದು, ಮನಸ್ಸು ಅನ್ನೋದು ಹೇಗೆ ಇಂದ್ರಿಯಗಳೆಲ್ಲ ಉಂಟಾಗಿದೆ, ಅವುಗಳ ಒಂದು ಸ್ವರೂಪ ಏನು ಅನ್ನೋದನ್ನೆಲ್ಲ ಹೇಳ್ಕೊಂಡ್ಬಂದ್ರು. ಆಮೇಲೆ ಈ ಒಂದು ವಾಕ್ಯಕ್ಕೆ ಸದೈವ ಸೌಮ್ಯದ ಬಗ್ಗೆ ಆಸೀತ್ ಅನ್ನೋ ವಾಕ್ಯಕ್ಕೆ ಸಾಕ್ಷಾತ್ತಾಗಿ ಬರ್ತಾ ಇದ್ದಾರೆ ಅವರು. ಇದೇ ರೀತಿಯಲ್ಲಿ ಅವರು ಈ ಏಳನೇ ಅಧ್ಯಾಯ ಒಂದಿದೆ, ತೃಪ್ತಿ ದೀಪಂ ಅಂತ ಅದಕ್ಕೆ ಹೆಸರು, ತೃಪ್ತಿ ದೀಪಂ ಅಂತ ಹೆಸರು ಅದಕ್ಕೆ. ಆ ದೀಪ ಇಲ್ಲಿ ಇದಕ್ಕೆಲ್ಲ ವಿವೇಕ ವಿವೇಕ ಅಂತ ಇದೆಯಲ್ಲ, ಐದು ವಿವೇಕ, ಐದು ದೀಪ, ಐದು ಆನಂದ, ಆ ಥರ ಐದು 15 ಅಧ್ಯಾಯ ಇದರಲ್ಲಿ. ಆರನೇದು ಚಿತ್ರದೀಪ ಅಂತ, ಆ ಏಳನೇ ಅಧ್ಯಾಯ ತೃಪ್ತಿ ದೀಪ ಅಂತ. ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಆತ್ಮಾನಂ ಚೇತ್ ವಿಧಾನೀಯಾತ್ ಅಯಮಸ್ಮೀತಿ ಪುರುಷ ಕಿಮಿಚ್ಚನ್ ಕಸ್ಯ ಕಾಮಾಯ ಶರೀರ ಮನಸ್ಸಂಜುರೇತ್ ಅಂತ ಒಂದು ಮಂತ್ರ, ಒಂದು ಶ್ಲೋಕ ಧಾರಣಿ ಇರುತ್ತೆ ಕೇಳಕ್ಕೆ, ಅದು ಬೃಹದಾರಣ್ಯಕದಲ್ಲಿ ಇದೆ ಅದು. ಆ ಒಂದು ಶ್ಲೋಕವನ್ನ ಅವರೇ ಹೇಳ್ತಾರೆ, ಆ ಶ್ಲೋಕ ಆ ಒಂದು ಮಂತ್ರದ ದೀರ್ಘವಾದ ಒಂದು ವಿಶ್ಲೇಷಣೆ ನಾನು ಇಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಪ್ರತಿಜ್ಞೆ ಮಾಡಿ ಮಾಡ್ತಾರೆ. ಅಸ್ಯ ಶ್ರುತೇರ್ ವಿಚಾರ ಅಂತ ಅವರು ಸಮ್ಯಗತ್ರ ವಿಚಾರ್ಯತೆ ಅಂತ ಅದನ್ನ ಹೇಳ್ಬಿಟ್ಟು ಅವರು ಪ್ರಾರಂಭ ಮಾಡ್ತಾರೆ ಅಲ್ಲಿ. ಅದೇ ಥರ ಇಲ್ಲೂ ಕೂಡ ಅವರು ಈ ಸದೈವ ಸೌಮ್ಯದ ಆಸೀತನ ಇದನ್ನ ಹೇಳಕ್ಕೆ ಹೊರಟಿದ್ದಾರೆ ಅವರು. ಅದನ್ನ ನಾವು ಇವಾಗ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತನೇ ಶ್ಲೋಕ ಇಪ್ಪತ್ತಕ್ಕೆ ನಿಲ್ಲಿಸಿದ್ವಿ. ಅದೇ ಅದೇ ಅವರು ಏನ್ ಮಾಡಿದ್ರು, ಈ ಏಕಮೇವ ಅದ್ವಿತೀಯಂ ಅಂತ ಒಂದು ಶಬ್ದ ಶ್ಲೋಕ ಮಂತ್ರದಲ್ಲಿ, ಆ ವಾಕ್ಯದಲ್ಲಿ ಏಕಂ ಏವ ಅದ್ವಿತೀಯಂ ಅಂತ ಮೂರು ಶಬ್ದಗಳಿದೆ. ಈ ಮೂರು ಶಬ್ದಗಳಿಂದ ಈ ಬ್ರಹ್ಮದಲ್ಲಿ ಸಜಾತೀಯ ಭೇದ, ವಿಜಾತೀಯ ಭೇದ, ಸ್ವಗತ ಭೇದ ಅನ್ನೋದು ಮೂರು ಕೂಡ ನಿರಾಕರಣೆ ಮಾಡಲ್ಪಡುತ್ತೆ ಈ ಮೂರು ಶಬ್ದಗಳಿಂದ, ಉಪನಿಷತ್ ಶಬ್ದಗಳಿಂದ ಅಂತ ದೃಷ್ಟಿಯನ್ನು ಇಟ್ಕೊಂಡು ಅವರು ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಏನ್ ಮಾಡಿದ್ರು, ಮೊದಲು ಈ ಸಜಾತೀಯ ವಿಜಾತೀಯ ಸ್ವಗತ ಭೇದ ಅನ್ನೋದು ಲೋಕದಲ್ಲಿ ನಾವೆಲ್ಲಿ ಕಂಡಿದ್ದೀವಿ ಅನ್ನೋದನ್ನ ಮೊದಲು ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ವೃಕ್ಷ ಅಂತ ಒಂದು ಉದಾಹರಣೆ ತಗೊಂಡು, ಆ ವೃಕ್ಷ ಅನ್ನೋದ್ರಲ್ಲಿ ನಮಗೆ ಒಂದು ವೃಕ್ಷ ಅಂತ ತಗೊಂಡ್ರೆ ಆ ವೃಕ್ಷಕ್ಕೆ ವೃಕ್ಷ ತರ ಇನ್ನೊಂದು ವೃಕ್ಷ ಇರುತ್ತೆ. ಅದೇ ಥರ ಆ ವೃಕ್ಷಕ್ಕಿಂತ ವಿಲಕ್ಷಣವಾಗಿರೋ ಇನ್ನೊಂದು ವಸ್ತು ಇರುತ್ತೆ. ಇವಾಗ ಒಂದು ವೃಕ್ಷ ತಗೊಂಡ್ರೆ ಒಂದು ಮಾವಿನ ಮರ ಅಂತ ತಗೊಂಡ್ರೆ ಒಂದು ತೆಂಗಿನ ಮರ ಕೂಡ ನಾವು ನೋಡ್ತೀವಿ, ಹುಣಸೆ ಮರ ನೋಡ್ತೀವಿ.
ಅದೇ ಥರ ಒಂದು ಮರ ಅಂತ ತಗೊಂಡ್ರೆ ಒಂದು ಕಲ್ಲು ಬಂಡೆ, ಒಂದು ನೀರಿನ ಕೊಳ ಇಂಥದ್ದೆಲ್ಲ ಕೂಡ ನಾವು ನೋಡ್ತೀವಿ. ಆಮೇಲೆ ವೃಕ್ಷದಲ್ಲೇ ಕೂಡ ನಾವೇನು ಮಾಡ್ತೀವಿ ನೋಡ್ತೀವಿ, ಕೊಂಬೆ ರಂಬೆ ಹೂವು ಎಲೆ ಅಂತ ಅದರೊಳಗಡೆ ಭೇದವನ್ನು ನೋಡ್ತೀವಿ. ಹಾಗಾದರೆ ಸ್ವಗತ ಭೇದ ಅನ್ನೋದು ಕೂಡ ವೃಕ್ಷದಲ್ಲಿದೆ. ವೃಕ್ಷಕ್ಕೆ ವೃಕ್ಷಾಂತರದಿಂದ ಸಜಾತೀಯ ಭೇದ ಬಂತು. ಆಮೇಲೆ ವೃಕ್ಷದಿಂದ ವೃಕ್ಷಕ್ಕೆ ಶಿಲೆ ಅಂದರೆ ಕಲ್ಲಿಂದ ಕಲ್ಲು ಬಂಡೆ ಇತ್ಯಾದಿಗಳಿಂದ ಅದಕ್ಕೆ ವಿಜಾತೀಯ ಭೇದ ಬಂತು. ಈ ಥರ ಮೂರು ಭೇದಗಳು ಕೂಡ ನಮಗೆ ಲೋಕದಲ್ಲಿ ಇರುವ ವಸ್ತುಗಳಿಗೆ ನಾವು ಸಿದ್ಧಿಸುತ್ತೆ ನಮಗೆ ಅಂತ ತೋರಿಸ್ಬಿಟ್ಟು, ಬ್ರಹ್ಮ ವಸ್ತುವಲ್ಲಿ ಕೂಡ ಇವುಗಳಿದೆಯಾ ಅಂತ ಪ್ರಶ್ನೆ ಮಾಡಿಬಿಟ್ಟು ಅಲ್ಲಿ ಕೂಡ ಒಂದು ಈ ವಿಚಾರವನ್ನು ನೋಡ್ಬಿಟ್ಟು ಈ ಉಪನಿಷತ್ತು ಅದನ್ನು ಮೂರು ಕೂಡ ಇಲ್ಲ ಅಂತ ಹೇಳುತ್ತೆ, ಆ ಮೂರು ಥರ ಭೇದಗಳು ಕೂಡ ಬ್ರಹ್ಮದಲ್ಲಿ ಇಲ್ಲ ಅಂತ ತೋರಿಸುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಅದನ್ನೇ ನಾವು 22ನೇ ಶ್ಲೋಕದಲ್ಲಿ ನೋಡ್ತೀವಿ. ತಥಾ ಸದ್ವಸ್ತುನು ಭೇದತ್ರಯಂ ಪ್ರಾಪ್ತಂ ನಿವಾರ್ಯತೆ ಐಕ್ಯಾವಧಾರಣ ದ್ವೈತ ಪ್ರತಿಷೇಧೈಸ್ತ್ರಿಭಿಃ ಕ್ರಮಾತ್. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಲೋಕದಲ್ಲಿ ಇರೋ ವೃಕ್ಷ ಅನ್ನೋದು ಒಂದು ವಸ್ತು, ಬ್ರಹ್ಮ ವಸ್ತು ಕೂಡ ಒಂದು ವಸ್ತು. ಸೊ ಅದು ವಸ್ತು ಇದು ವಸ್ತು, ಆ ವಸ್ತುವಿಗೆ ನಿನಗೆ ಏನೇನು ಭೇದಗಳೆಲ್ಲ ನೀನು ಹೇಳ್ತೀಯೋ ಆ ಭೇದಗಳೆಲ್ಲ ಇಲ್ಲೂ ಕೂಡ ಇರಲಿ ಅಂತ ಒಂದು ತರ್ಕ. ಆ ತರ್ಕವನ್ನಕ್ಕೆ ತರ್ಕಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಆ ಥರ ನಡೆಯಲ್ಲ, ಇದು ಈ ಬ್ರಹ್ಮವಸ್ತುವಲ್ಲಿ ಆ ಥರ ಇಲ್ಲ ಅಂತ ಶ್ರುತಿ ನಮಗೆ ಹೇಳಿಕೊಡ್ತಾ ಇದೆ ಅಂತ ಅದನ್ನು ತೋರಿಸ್ತಾ ಇದ್ದಾರೆ. ಐಕ್ಯ ಅವಧಾರಣ ನೋಡಿ, ತಥಾ ಸದ್ವಸ್ತುನೋ ಭೇದತ್ರಯಂ, ಹೇಗೆ ವೃಕ್ಷದಲ್ಲಿ ನಾವು ಭೇದತ್ರಯ ಮೂರು ಭೇದಗಳು ಮೂರು ಥರ ಭೇದಗಳು ನೋಡಿದ್ವೋ ಅದೇ ಥರ ಈ ಸದ್ವಸ್ತುವಲ್ಲಿ ಕೂಡ ಮೂರು ಥರ ಭೇದಗಳು ಇರಲಿ ಅಂತ ಹೇಳಿದ್ರೆ ಪ್ರಾಪ್ತಂ ನಿವಾರ್ಯತೆ ಅದನ್ನು ನಿವಾರಣೆ ಮಾಡ್ತಾ ಇದ್ದಾರೆ. ಹೇಗೆ ಐಕ್ಯ ಅವಧಾರಣ ದ್ವೈತ ಪ್ರತಿಷೇಧೈ ತ್ರಿಭಿಹಿ ಕ್ರಮಾತ್, ಅಂದರೆ ಏಕಂ ಏವ ಅದ್ವಿತೀಯಂ ಅಂತ ಮೂರು ಶಬ್ದಗಳಿದೆಯಲ್ಲ, ಆ ಮೂರು ಶಬ್ದಗಳಿದ್ದಲ್ಲ ಏಕಂ ಅಂತ ಇದೆಯಲ್ಲ ಅದರಲ್ಲಿ ಐಕ್ಯವನ್ನು ತೋರಿಸ್ತಾ ಇದೆ. ಅದರ ಐಕ್ಯವಂತ ಹೇಳಿದ್ರೆ ಏನು, ಅದರಲ್ಲಿ ಸ್ವಗತ ಭೇದ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಹೋಮೋಜಿನಿಯಸ್ ಅಂತ ಒಂದು ಹೇಳ್ತೀವಲ್ಲ, ಎಸ್ ಎನ್ ಆಬ್ಜೆಕ್ಟ್ ಇಸ್ ಹೋಮೋಜಿನಿಯಸ್ ಅಂತ ಹೇಳಿದಾಗ, ಇವಾಗ ಐಸ್ ಅಂತ ತಗೊಂಡ್ರೆ ನಮ್ಗೆ ಅದನ್ನು ಹೇಳ್ಬೋದಲ್ವಾ, ಒಂದು ಐಸ್ ಗಡ್ಡೆ ಅಂತ ತಗೊಂಡಾಗ ಅದೇ ಎಲ್ಲದೂ ಅದಾಗೇ ಇದೆ. ಅದು ಹೀಗೆ ನಮ್ಮ ಉಪನಿಷತ್ತಲ್ಲಿ ಏನು ಮಾಡ್ತಾ ಇದ್ರೆ ಸೈಂಧವ ಗನಹ ಅಂತ ಒಂದು ಶಬ್ದಕ್ಕೆ ಒಂದು ಉದಾಹರಣೆ ಕೊಡುತ್ತೆ ಅದು. ಹಾಗಾಗಿ ಆ ಒಂದು ಸೈಂಧವ ಅಂತ ಹೇಳಿದ್ರೆ ಉಪ್ಪು, ಉಪ್ಪಿನ ಗಟ್ಟಿ ಅಂತ ಹೇಳಿದಾಗ ಉಪ್ಪಿನ ಗಟ್ಟಿ ಅಂತ ಹೇಳಿದಾಗ ಅದು ಪೂರ್ತಿ ಉಪ್ಪಾಗೇ ಇರುತ್ತೆ ಎಲ್ಲ ಕಡೆ, ಯಾವುದೋ ಒಂದು ಕಡೆ ಸಿಹಿ ಒಂದೊಂದು ಕಡೆ ಖಾರ ಅಂತ ಆ ಥರ ಇರಲ್ಲ, ಅದಕ್ಕೆ ಹೋಮೋಜಿನಿಯಸ್ ಅಂತ ಹೇಳ್ಬೋದಲ್ವ, ತಪ್ಪಿಲ್ಲ ಅದು. ಅದೇ ಥರನೇ ಈ ಬ್ರಹ್ಮವು ಕೂಡ ಅದೇ ಹೋಮೋಜಿನಿಯಸ್, ಅದರಲ್ಲಿ ಒಳಗಡೆ ಭೇದ ಸ್ವಗತ ಭೇದ ಇಲ್ಲ ಅಂತ ಹೇಳಕ್ಕೆ ಐಕ್ಯ ಏಕಂ ಅಂತ ಒಂದು ಶಬ್ದ ಇದೆಯಲ್ಲ ಅದು ಏಕಂ ಅಂತ, ಅದು ಒಂದೇ ಇರೋದು, ಅದು ಒಂದೇ ಅಂತ ಹೇಳುವಾಗ. ಆಮೇಲೆ ದೇವ ಅಂತ ಹೇಳುವಾಗ ಅದಕ್ಕೆ ಸಜಾತೀಯ ಭೇದ ಅದು ಇಲ್ಲ ಅಂತ ಹೇಳುತ್ತೆ ಅದು. ಆಮೇಲೆ ಅದ್ವಿತೀಯಂ ಅಂತ ಹೇಳುವಾಗ ವಿಜಾತೀಯ ಭೇದ ಇಲ್ಲ ಅಂತ ಹೇಳುತ್ತೆ ಅಂತ ಹೇಳ್ತಾರೆ. ಇವಾಗ ಮುಂದಿನ ಶ್ಲೋಕಗಳಲ್ಲಿ ಅದನ್ನೇ ಪ್ರತಿಪಾದನೆ ಮಾಡ್ತಾರೆ. ಒಂದನ್ನು ತಗೊಂಡು ಸತೋ ನಾವಯವ ಶಂಕ್ಯಾಹ ತದಂ ಶಸ್ಯ ಅನಿರೂಪಣಾತ್ ನಾಮರೂಪೇನ ತಸ್ಯೇ ತಸ್ಯಾಂಶೌ ತಯೋರದ್ಯಾಪ್ಯನುದ್ಭವಾತ್. ಸತ್ಸ್ವರೂಪಕ್ಕೆ ಅವಯವಗಳು ಹೇಳಕ್ಕಾಗೋದಿಲ್ಲ, ಯಾಕೆಂದ್ರೆ ತದ ಅಂಶಸ್ಯ ಅನಿರೂಪಣಾತ್, ಅದರಲ್ಲಿ ಅಂಶ ಏನಾದರೂ ಇದ್ರೆ, ಇವಾಗ ಇದಕ್ಕೆ ವೃಕ್ಷದಲ್ಲಿ ಇದು ಕೊಂಬೆ ಇದು ರಂಬೆ ಇದು ಎಲೆ ಹೂ ಅಂತ ನಾವು ಒಂದೊಂದು ಹೇಳ್ಬೋದು, ಮುಟ್ಟಿ ನೋಡ್ಬೋದು, ಅಥವಾ ಯಾರಾದರೂ ಹೇಳಿ ತಿಳ್ಕೊಬೋದು, ಅಥವಾ ನಾವು ಕಣ್ಣಿಂದಲೇ ಕೂಡ ನೋಡ್ಬೋದು. ಆದರೆ ಸದ್ವಸ್ತುಗೆ ಆ ಥರ ಆ ಸದ್ವಸ್ತುವಲ್ಲಿ ಆ ಥರ ಒಳಗಡೆ ಬೇರೆ ಭೇದಗಳಿದೆ ಅಂತ ಹೇಳಕ್ಕೆ ಅಂಶಗಳು ಯಾವುದು ಇರೋ ಹಾಗೆ ನಮಗೆ ನಿರೂಪಣೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ಅದು ಯಾತಕ್ಕೆ ಅಂತ ಹೇಳಿದ್ರೆ ನಾಮರೂಪೇ ಸರಿ, ಒಂದು ವೇಳೆ ನಾಮರೂಪಗಳನ್ನ ಅದಕ್ಕೆ ಅಂಶ ಅಂತ ಹೇಳ್ಬೋದೇ, ಯಾಕಂದರೆ ಒಂದೊಂದು ವಸ್ತುವಿಗೆ ಒಂದು ನಾಮರೂಪ ಇರುತ್ತೆ, ಆ ಥರ ನಾಮರೂಪ ಇದಕ್ಕೆ ಅಂಶ ಅಂತ ಹೇಳ್ಬೋದ ಅಂತ ಹೇಳಿದ್ರೆ ಅವಾಗ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ನಾಮರೂಪಗಳ ಸದ್ವಸ್ತುಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಅದನ್ನು ಏಕಮೇವ ದ್ವಿತೀಯಂ ಅಂತ ಹೇಳಿದ್ದು ಯಾವಾಗ ಅಂತ ಹೇಳಿದ್ರೆ ಉತ್ಪತ್ತಿ ಆಗಕ್ಕೆ ಮುಂಚೆ, ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಅಂತ ಹೇಳುವಾಗ ಉತ್ಪತ್ತಿ ಆಗಕ್ಕೆ ಮುಂಚೆ ಅದಕ್ಕೆ ನಾಮರೂಪ ಯಾವಾಗಲೂ ಬಂದಿಲ್ಲ, ಅದನ್ನು ಉತ್ಪತ್ತಿ ಆಗಿ ನಾಮರೂಪಗಳಿಗೆ ಉತ್ಪತ್ತಿ ಆಗಕ್ಕೆ ಮುಂಚೆ ನಾಮರೂಪಗಳಿಗೆ ಉತ್ಪತ್ತಿ ಆಗಿಲ್ಲ. ಹಾಗಾಗಿ ಬ್ರಹ್ಮ ಸತ್ಸ್ವರೂಪ ಸತ್ತಾಗೇ ಇದೆ ಅದು, ಅದು ನಾಮರೂಪಗಳು ಆದಮೇಲೆ ಬೇಕಾದರೆ ಅದಕ್ಕೆ ಉಪಾಧಿಯಿಂದ ನೀವೇನಾದರೂ ಹೇಳ್ಬೋದು ಅದನ್ನೇ ಹೊರತು ನಾಮರೂಪಗಳನ್ನ ವಾಸ್ತವವಾಗಿ ಅದಕ್ಕೆ ಹೇಳಕ್ಕೆ ಬರೋದಿಲ್ಲ, ಅದು ಇನ್ನೂ ಉತ್ಪತ್ತಿನೇ ಆಗಿಲ್ಲ ಅವುಗಳು, ಅದರಿಂದ ಅವುಗಳನ್ನಿಟ್ಕೊಂಡು ಅದರಲ್ಲಿ ಅಂಶಗಳಿದೆ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ. ಯಾಕಂದರೆ ಅದರಲ್ಲಿ ಈ ಒಂದು ಅಂಶ ನಾಮ ಅಂತ ಒಂದು ಅಂಶ ಇದೆ, ರೂಪ ಅಂತ ಅಂಶ ಇದೆ ಅಂತ ನೋಷನಲ್ಲಿ ಅಂಶತ್ವ ನಾವು ಕಲ್ಪನೆ ಮಾಡ್ಬೋದು. ಅದರಲ್ಲಿ ನಿಜವಾಗ್ಲೂ ಇದಕ್ಕೆ ಇದು ಈ ಭಾಗ ಕೆಂಪು ಈ ಭಾಗ ಕಪ್ಪು ಅಂತ ಹೇಳೋದು ಫಿಸಿಕಲಿ ನಾವು ತೋರಿಸ್ಬೋದು ಭೇದಗಳು. ಆದರೆ ನೋಷನಲ್ಲಿ ವಿ ಕ್ಯಾನ್ ಸೇ ಅದರ ನಾಮಾಂಶವಿಟ್ಕೊಂಡು ಇದನ್ನು ಹೇಳಿದ್ದಾರೆ, ರೂಪಾಂಶವಿಟ್ಕೊಂಡು ಇದನ್ನು ಹೇಳಿದ್ದಾರೆ ಅಂತ ಒಂದು ನೋಷನಲ್ಲಿ ಹೇಳ್ಬೋದಲ್ವಾ. ಆ ಥರ ಹೇಳಕ್ಕೆ ಬರೋದಿಲ್ಲ ಸದ್ವಸ್ತುವಲ್ಲಿ ಅಂತ ಅದನ್ನು ನಿರಾಕರಣೆ ಮಾಡಿದ್ರು ಅವರು. ಹಾಗಾಗಿ ಅವುಗಳು ಸತ್ತಿನ ಅವಯವ ಅಂತ ನಾವು ಹೇಳೋಕ್ಕಾಗಲ್ಲ, ಯಾತಕ್ಕೆ ಅಂತ ಹೇಳಿದ್ರೆ ನಾಮರೂಪಗಳಿಂದ ಉತ್ಪತ್ತಿನೇ ಆಗಿಲ್ಲ ನಾವು ಸತ್ತಿನ ಬಗ್ಗೆ ಹೇಳುವಾಗ ಅಂತ ಹೇಳಿ.
ಇವಾಗ ಮುಂದಿನ ಶ್ಲೋಕದಲ್ಲಿ ನಾಮರೂಪೋದ್ಭವಸ್ಯೈವ ಸೃಷ್ಟಿತ್ವಾತ್ ಸೃಷ್ಟಿತಃ ಪುರಾ ನ ತಯೋರುದ್ಭವಃ ತಸ್ಮಾತ್ ನಿರಂಶಂ ಸದ್ಯಥಾ ವಿಯತ್. ಹಾಗಾಗಿ ಸೃಷ್ಟಿ ಅಂದ್ರೆ ಏನು ಅಂತ ಕೇಳಿದ್ರೆ ಅದನ್ನ ಕೂಡ ನಮ್ಮ ಶಾಸ್ತ್ರದಲ್ಲಿ ವಿಚಾರ ಮಾಡಿದ್ದಾರೆ ಶಂಕರಾಚಾರ್ಯರು. ಅದನ್ನ ಸೃಷ್ಟಿ ಅಂದ್ರೆ ಏನು ಅಂತ ತೈತರಿ ಭಾಷೆಯಲ್ಲೆಲ್ಲ ಕೇಳಿದ್ದಾರೆ. ಸೃಷ್ಟಿ ಅಂದ್ರೆ ಏನು ಅಂತ ಹೇಳಿದ್ರೆ ತನ್ನ ಸ್ವರೂಪದಲ್ಲೇ ತನ್ನ ಸ್ವರೂಪಕ್ಕೆ ಅಭಿನ್ನವಾಗಿ ಇದ್ಕೊಂಡು ಅವ್ಯಕ್ತವಾಗಿರೋ ಬೀಜ ರೂಪವಾಗಿರೋ ನಾಮರೂಪಗಳು ವ್ಯಕ್ತವಾಗುತ್ತೆ ಆಗುತ್ತಲ್ಲ, ಅದಕ್ಕೆ ಸೃಷ್ಟಿ ಅಂತ ಹೆಸರು. ನಾಮರೂಪಗಳು ವ್ಯಕ್ತವಾಗೋದೇ ಸೃಷ್ಟಿ ಅಂತ ಏನು ಸಮುದಾಯವಾಗಿ ಅರ್ಥ ಬರುತ್ತೆ ಅದಕ್ಕೆ. ಸೃಷ್ಟಿ ಅಂದ್ರೆ ಏನು ಅಂತ ಹೇಳಿದ್ರೆ, ಕ್ರಿಯೇಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಸಮ್ ಮ್ಯಾನಿಫೆಸ್ಟೇಷನ್ ಇಸ್ ಕ್ರಿಯೇಷನ್. ವಾಟ್ ಮ್ಯಾನಿಫೆಸ್ಟ್ ಅಂತ ಹೇಳಿದ್ರೆ ನೇಮ್ಸ್ ಅಂಡ್ ಫಾರ್ಮ್ಸ್ ಮ್ಯಾನಿಫೆಸ್ಟ್ ಅಂತ. ಅದೇ ಸೃಷ್ಟಿ ಹೊರತು ಬೇರೆ ಏನು ಅಲ್ಲ ಅಂತ ಅದನ್ನ ಹೇಳಿದ್ರು. ಅಂದ್ರೆ ನೇಮ್ಸ್ ಅಂಡ್ ಫಾರ್ಮ್ಸ್ ಕೂಡ ಏನು ಅದಕ್ಕೆ ಭಿನ್ನವಾಗಿರೋ ನೇಮ್ಸ್ ಅಂಡ್ ಫಾರ್ಮ್ಸ್ ಅಂತ ಕೇಳಿದ್ರೆ ಅಲ್ಲ ಅಲ್ಲ, ಅದಕ್ಕೆ ಸ್ವರೂಪಕ್ಕೆ ಸೇರಿರೋದದು, ಸ್ವರೂಪದಿಂದ ಅಭಿನ್ನವಾಗಿರೋದದು ಅಂತ. ಇವಾಗ ನೋಡಿ, ಸಾಮಾನ್ಯವಾಗಿ ಒಂದು ಮಗು ಹುಟ್ಟಿದ್ರೆ ಅದಕ್ಕೆ ಒಂದು ರೂಪ ಇರುತ್ತೆ, ಆಮೇಲೆ ಅದಕ್ಕೊಂದು ಫಾರ್ಮ್ ಇರುತ್ತೆ, ಅದಕ್ಕೆ ಸಾರಿ ನೇಮ್ ಹೆಸರು ಕೊಡ್ತಾರೆ, ಆಮೇಲೆ ಒಂದು ಹೆಸರು ಕೊಡ್ತಾರೆ. ಅವುಗಳೆಲ್ಲ ಸ್ವರೂಪಕ್ಕೆ ಸೇರಿದ್ದ ಅದು ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಆ ಮಗು ಅನ್ನೋದಕ್ಕೆ ಈ ರೂಪಗಳು ಅದೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ, ಕಾಲಾಂತರದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಒಬ್ರು ಹೇಗಿದ್ರು ಅವ್ರದ್ದು ನಾವು ಅವ್ರನ್ನ ಚಿತ್ರ ನೋಡಿದ್ರೆ, ಸಣ್ಣ ಮಗುವಾಗಿರೋ ಫೋಟೋ ನೋಡ್ಬಿಟ್ಟು ಅವ್ರನ್ನ ಒಂದು 60 ವರ್ಷ 70 ವರ್ಷ ಆದ್ಮೇಲೆ ನೋಡಿದ್ರೆ ಇವರೇನೋ ಅದು ಅಂತ ನಮ್ಗೊಂದು ಬುದ್ಧಿ ಬರುತ್ತೆ. ಅದು ಅಷ್ಟೊಂದು ಬದಲಾವಣೆ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ರೂಪದಲ್ಲೂ ಬದಲಾವಣೆ ಆಗಿರುತ್ತೆ, ಆಮೇಲೆ ಹೆಸರಲ್ಲಿ ಕೂಡ ಕೆಲವು ಸತಿ ಬದಲಾವಣೆ ಆಗಕ್ಕಿದೆ. ಬಟ್ ಏನೇ ಇದ್ರು ಕೂಡ ಹೆಸರು ಕೂಡ ನಮಗೆ ಆ ವಸ್ತು ವ್ಯಕ್ತಿಗೆ ಅದೇ ನಿರ್ದಿಷ್ಟವಾದ ಹೆಸರು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಎಷ್ಟೋ ಜನ ಅಫಿಡವಿಟ್ ಕೊಟ್ಬಿಟ್ಟು ಚೇಂಜ್ ಆಫ್ ನೇಮ್ ಮಾಡ್ಕೊಳ್ತಾರೆ ಅಲ್ವಾ, ಹೆಸರಿಗೆ ಚೇಂಜ್ ಮಾಡ್ಕೊಳ್ತಾರೆ. ಹಾಗಾದರೆ ಏನಾಯ್ತು, ಸ್ವರೂಪವನ್ನು ಖಂಡಿತ ಬಿಡೋಕ್ಕಾಗಲ್ಲ ಅಂತಲೇ ಯುಕ್ತಿ ಇರೋದು. ಆದರೆ ಅದು ಸ್ವರೂಪಕ್ಕೆ ಸೇರಿದರೆ ಅದನ್ನು ಬಿಡೋಕ್ಕಾಗುತ್ತಾ, ಅದು ಯಾರಾದರೂ ಬಿಡೋಕ್ಕಾಗೋದೇ ಇಲ್ಲ. ಹಾಗಾಗಿ ಅದೇ ಕೂಡ ಒಂದೇ ವ್ಯಕ್ತಿಗೆ ಬಂದ್ಬಿಟ್ಟು ಕೃಷ್ಣಮೂರ್ತಿ ಅಂತ ಹೆಸರಿಟ್ಟಿದ್ರೆ ಕಿಟ್ಟ ಕಿಟ್ಟ ಅಂತ ಒಬ್ರು ಕರೀತಾರೆ, ಕಿಟ್ಟಿ ಅಂತ ಅವ್ರ ಫ್ರೆಂಡ್ಸ್ ಕರೀತಾರೆ. ಹೀಗೆಲ್ಲ ಹೆಸರುಗಳನ್ನ ಬದಲಾಯಿಸೋದು ಅನ್ನೋದು ಕೂಡ ಇದ್ದೇ ಇದೆ. ಮನೇಲಿ ಒಂದು ಹೆಸರು, ಆಫೀಸಲ್ಲಿ ಒಂದು ಹೆಸರು ಅಂತದೆಲ್ಲ ಇದೆ. ಮನೇಲಿ ಹೆಸರು ಕೂಡ ಶರ್ಮಾ ಹೆಸರು ಯಾವುದು ಅಂತ ಕೇಳ್ತಾರೆ. ಆದರೆ ನಾವು ಪ್ರವರ ಹೇಳುವಾಗ ಒಂದು ಹೆಸರು ಕೊಟ್ಟಿರ್ತಾರಲ್ಲ ನಮಗೆ, ನಾವು ಜನ್ಮ ನಾಮಕರಣದ ಹೆಸರು, ಅದನ್ನು ನಾವು ಹೇಳಬೇಕಾಗುತ್ತೆ. ಆದರೆ ಮನೇಲಿ ಆ ಹೆಸರು ಕರೆಯಲ್ಲ ಕೆಲವು ಸತಿ, ಯಾಕಂದರೆ ಮಾವನವ್ರು ಹೆಸರು ಇಟ್ಟಿರ್ತಾರೆ, ಅದನ್ನು ನಾವು ಅವ್ರು ಇರುವಾಗ ಕೇಳಿದ್ರೆ ಅದು ಇದಾಗುತ್ತೆ, ಮರ್ಯಾದೆಗೆ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇರೆ ಹೆಸರು ಇಟ್ಬಿಡ್ತಾರೆ. ಈಗೆಲ್ಲ ಆಗೋದಿದೆ. ಹೇಗಿದ್ರು ಕೂಡ ನಾಮರೂಪ ಅನ್ನೋದು ಸ್ವರೂಪಕ್ಕೆ ಸೇರಿದ್ದಲ್ಲ ಅದು ಅಂತಾಗುತ್ತೆ ಅದು. ಹಾಗಾಗಿ ಸೃಷ್ಟಿ ಅಂದರೆ ಏನು ಅಂತ ಹೇಳಿದ್ರೆ, ನಾಮರೂಪಗಳು ಅಭಿವ್ಯಕ್ತವಾಗೋದೇ ಸೃಷ್ಟಿ ಅಂತ ಆಯ್ತದ. ಇವಾಗ ನೋಡಿ, ಇವಾಗ ಪ್ರಪಂಚ ಅನ್ನೋದ್ರಲ್ಲಿ ನಮಗೆ ಎಷ್ಟೋ ವಸ್ತುಗಳನ್ನ ನಾವು ನೋಡ್ತೀವಿ, ಏನು ಮನುಷ್ಯರು ಪ್ರಾಣಿಗಳು ಇದೆಲ್ಲ ನೋಡ್ತೀವಿ ನಾವು, ಅವುಗಳೆಲ್ಲ ಒಂದು ಜೀವ. ಆದರೆ ಲಯದಲ್ಲಿ ಲಯ ಅಂತ ಆಗುತ್ತೆ, ಲಯಸ್ತ ಅನ್ನೋ ಒಂದು ಅವಸ್ಥೆ ಇದೆಯಲ್ಲ, ಅದರಲ್ಲಿ ಈ ಜೀವರುಗಳೆಲ್ಲ ಇರ್ತಾರೆ ಖಂಡಿತ, ಇಲ್ಲದೆ ಹೋಗ್ಬಿಡಲ್ಲ. ಆ ಜೀವರುಗಳೆಲ್ಲ ಯಾತಕ್ಕೆ ಇರ್ತಾರೆ ಹಾಗಾಗಿ ಅಂತ ಹೇಳಿದ್ರೆ, ಅಜ್ಞಾನ ಇರೋದ್ರಿಂದ, ಆಯಾ ಜೀವರುಗಳಿಗೆ ಮೂಲಾಜ್ಞಾನ ಅಂತ ಒಂದಿರೋದ್ರಿಂದ ಅವರುಗಳು ಮೋಕ್ಷ ಬರೋ ತನಕ ಅವರುಗಳು ಆ ಜೀವರುಗಳಾಗಿ ಉಳಿಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಅವಾಗ ಅವರೆಲ್ಲ ಲಯದಲ್ಲಿ ಹೇಗಿರ್ತಾರೆ, ಎಲ್ಲಿರ್ತಾರೆ ಅಂತ ಕೇಳಿದ್ರೆ, ಅವ್ಯಕ್ತ ಅಂತ ಒಂದು ಪದಾರ್ಥವನ್ನು ಒಪ್ಪಿದ್ದಾರೆ ಶಾಸ್ತ್ರದಲ್ಲಿ. ಅದರಲ್ಲಿ ಎಲ್ಲ ಜೀವರುಗಳು ಹೋಗಿ ಸೇರಿರುತ್ತೆ, ಪಂಚಭೂತಗಳೆಲ್ಲ ಹೋಗಿ ಸೇರಿರುತ್ತೆ, ಜೀವರುಗಳು ಕೂಡ ಅದರಲ್ಲಿ ಇರ್ತಾರೆ. ಜೀವರುಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ ಸೂಕ್ಷ್ಮ ರೂಪದಲ್ಲಿ ಇರ್ತಾರೆ ಅಂತ. ಸೂಕ್ಷ್ಮ ಭೂತ ಅನ್ನೋದು ಸೂಕ್ಷ್ಮ ದೇಹ ಅನ್ನೋದು ಅದು ನಾಶವಾಗೋದಿಲ್ಲ, ಅದು ಅವ್ಯಕ್ತದಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ ಅದು. ಆಮೇಲೆ ಅದು ಉತ್ಪತ್ತಿ ಬಂದಾಗ ಸೃಷ್ಟಿ ಮತ್ತೆ ಸೃಷ್ಟಿ ಬಂದಾಗ ಅದರ ಕರ್ಮ ಅನುಸಾರವಾಗಿ ಒಂದು ದೇಹವನ್ನು ಪಡ್ಕೊಳ್ಳುತ್ತೆ ಅದು, ಸೂಕ್ಷ್ಮ ಶರೀರ ಒಂದು ಸ್ಥೂಲ ಶರೀರವನ್ನು ಪಡ್ಕೊಳ್ಳುತ್ತೆ ಅದು. ಹೀಗೆ ಬಂದಾಗ ಆ ಸಮಯದಲ್ಲಿ ಎಲ್ಲಿರುತ್ತೆ ಅಂತ ಕೇಳಿದಾಗ ಅವ್ಯಕ್ತದಲ್ಲಿರುತ್ತೆ ಅದು. ಹೇಗಿರುತ್ತೆ ಅಂತ ಹೇಳಿದ್ರೆ ನಾಮರೂಪಗಳೆಲ್ಲ ಇಲ್ಲದೇ ಇರೋ ಒಂದು ಅವಸ್ಥೆಯಲ್ಲಿ ಇರುತ್ತೆ ಅದು ಅಂತ ಆಗುತ್ತೆ ಅದು. ಹಾಗಾಗಿ ಆ ಸಮಯದಲ್ಲಿ ನಾಮರೂಪಗಳನ್ನ ಗೋಚರ ಮಾಡೋಕ್ಕಾಗೋದಿಲ್ಲ, ಗೋಚರ ಮಾಡುವವನು ಇರೋದಿಲ್ಲ, ಗೋಚರವೂ ಆಗೋದಿಲ್ಲ ಅದು ಅಂತ ಆಯ್ತದ್ದು. ಹಾಗಾಗಿ ಆ ಸೃಷ್ಟಿ ಅಂದರೆ ಏನಂದರೆ ನಾಮರೂಪಗಳು ಹೊರಗಡೆ ಬರೋದು. ಹಾಗಾಗಿ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಈ ಸ್ಥಿತಿ ಅಂತ ಒಂದು ಸಮಯ, ಇವಾಗ ನಮ್ಮ ನಾವೆಲ್ಲ ಸ್ಥಿತಿಯಲ್ಲಿ ಇದ್ದೀವಿ ಅಂತ ನಾವು ಹೇಳ್ತೀವಿ. ಅವಾಗ ಇವ್ರು ಬೇರೆ ಅವ್ರು ಬೇರೆ ಇದು ಬೇರೆ ಅದು ಬೇರೆ ಅಂತ ನಾವು ಏನೇನು ಹೇಳ್ತೀವಲ್ಲ, ಇದೆಲ್ಲ ನಮಗೆ ಶಾಸ್ತ್ರ ಹೇಳ್ಕೊಡೋದು ಏನು ಅಂತ ಹೇಳಿದ್ರೆ, ಇವೆಲ್ಲ ನೀನು ಆ ಭೇದ ಹೇಳ್ತೀಯಲ್ಲ, ಆ ಭೇದ ಎಲ್ಲ ಒಂದೇ ವಸ್ತುವಿಗೆ ನೀನು ನಾಮರೂಪ ಅನ್ನೋದನ್ನು ಭೇದ ಮಾಡ್ಕೊಳ್ತಾ ಇದೆಯಾ ಅಷ್ಟೇ ಹೊರತು, ವಸ್ತು ಒಂದೇನೆ, ಎಲ್ಲದರಲ್ಲೂ ಇರೋ ವಸ್ತು ಒಂದೇನೆ, ಆದರೆ ಅದಕ್ಕೆ ಬೇರೆ ಬೇರೆ ನಾಮಗಳು ಬೇರೆ ಬೇರೆ ರೂಪಗಳು ಲೋಕದಲ್ಲಿ ಇದೆ ಅಷ್ಟೇ. ಆದರೆ ಅದು ಅವುಗಳೆಲ್ಲ ವಾಸ್ತವವಾಗಿ ಆ ಸ್ವರೂಪಕ್ಕೆ ಸೇರಿದ್ದಲ್ಲ ಅದು. ಹೇಗೆ ನಮಗೆ ಗೀತೆಯಲ್ಲಿ ಈ 2ನೇ ಅಧ್ಯಾಯದಲ್ಲೇ ಅರ್ಜುನ ನನಗೆ ಇವ್ರನ್ನೆಲ್ಲ ನಾನು ಕೊಲ್ಲಬೇಕಾದ ಒಂದು ಸ್ಥಿತಿ ಬರುತ್ತೆ, ಸಂದರ್ಭ ಬರುತ್ತೆ, ನಾನು ಯುದ್ಧದಲ್ಲಿ ಇಳಿದ್ರೆ ಅಂತ ಹೇಳಿಬಿಟ್ಟು ಅವನು ಯುದ್ಧದಿಂದ ಹಿಂಜರಿ ನೋಡ್ತಾನೆ ಅವನು. ಆವಾಗ ಕೃಷ್ಣ ಅವನು ಏನು ಹೇಳ್ಕೊಡ್ತಾನೆ,
ಈ ದೇಹಗಳೆಲ್ಲ ಮಾತ್ರ ನೀನು ಕೊಲ್ತೀಯ ಹೊರತು ಆ ವ್ಯಕ್ತಿಗಳು ಬೇರೆ ಬೇರೆ, ಆ ದೇಹಕ್ಕೆ ಹಿನ್ನೆಲೆ ದೇಹಕ್ಕೆ ಹಿನ್ನೆಲೆಯಾಗಿರೋ ವ್ಯಕ್ತಿಗಳು ಜೀವರುಗಳು ಅವ್ರು ಬೇರೆ, ಅವ್ರು ಮಾತ್ರ ಕೊಲ್ಲಲ್ಪಡಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತೆ ಅಂತ ಹೇಳಿ ಆತ್ಮ ಅನ್ನೋದು ಅದು ಖಂಡಿತ ಅದು ಕೊಲ್ಲಲ್ಪಡಲ್ಲ. ಸರಿ, ಜೀವ ಲೆವೆಲ್ಗೆ ತಗೊಂಡ್ರು ಕೂಡ ಅದು ವಾಸಾಂಸಿ ದೀರ್ಣಾನಿ ಯಥಾ ವಿಹಾಯ ಅನ್ನ ಹೇಳುವಾಗ ಜೀವ ಲೆವೆಲ್ ಹೇಳ್ತಾನೆ. ಆ ಜೀವರುಗಳು ಬೇರೆ ಬೇರೆ ಶರೀರಗಳನ್ನು ಪಡ್ಕೊಳ್ತಾರೆ ಅಷ್ಟೇ ಹೊರತು ಅಂತ ಎರಡು ಲೆವೆಲಲ್ಲೂ ಹೇಳಿದ್ದಾನೆ. ಆತ್ಮ ಅನ್ನೋದಕ್ಕೆ ನಾಶವಿಲ್ಲ ಅಂತ ಹೇಳಿದ್ದಾನೆ. ಆಮೇಲೆ ಜೀವ ಅನ್ನೋದೇ ಬೇರೆ ಬೇರೆ ರೂಪಗಳೆಲ್ಲ ಪಡ್ಕೊಳುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾನೆ. ಹೀಗೆ ಬಂದಾಗ ಈ ಸ್ವರೂಪಕ್ಕೆ ಇವುಗಳೆಲ್ಲ ಸೇರಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಸೃಷ್ಟಿಯಿಂದ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದಕ್ಕೂ ಒಂದೊಂದು ರೂಪ ತಾಳಿ ಬರುತ್ತೆ, ಅದು ಅದೇ ಒಂದು ರೂಪ ನಾಮವನ್ನು ಕೂಡ ತಾಳಿ ಬರುತ್ತೆ. ಅದು ನಾಮ ಅಂತ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಇದು ಮರ, ಇದು ಒಂದು ಮನುಷ್ಯ, ಅದರಲ್ಲಿ ಒಂದು ಶಿಶು, ಈ ಕುಮಾರ ಅಂತೆಲ್ಲ ನಾವು ಹೇಳ್ತೀವಲ್ಲ, ಹಾಗೆ ಒಂದೊಂದಕ್ಕೂ ಒಂದೊಂದು ಹೆಸರಿಡ್ಬೋದು. ಅದು ಬಿಟ್ಟು ಇನ್ನೊಂದು ವ್ಯವಹಾರ ಮಾಡೋಕ್ಕಾಗಿ ಒಂದು ಹೆಸರು ಜೊತೆಗಿರುತ್ತೆ, ಅದು ಕೊಡ್ತಾರೆ, ಬಾಕಿಯವ್ರು ಕೊಡ್ತಾರೆ. ಅದು ನ್ಯಾಚುರಲ್ ಆಗಿ ಆ ಶಿಶು ಅನ್ನೋದೆಲ್ಲ ನ್ಯಾಚುರಲ್ ಆಗಿ ಇದ್ರು ಕೂಡ ವ್ಯವಹಾರಕ್ಕಾಗಿ ಇನ್ನೊಂದು ಹೆಸರನ್ನ ಬಾಕಿಯವ್ರು ಕೊಡ್ತಾರೆ ಅದಕ್ಕೆ ಅಂತ ಆಯ್ತದೆ. ಹೀಗೆ ಈ ನಾಮರೂಪಗಳಿಂದ ನಮಗೆ ಭೇದವನ್ನು ಹೇಳೋಣವೇ ಬ್ರಹ್ಮದಲ್ಲಿ ಅಂತ ಹೇಳಿದಾಗ, ಸ್ವಗತ ಭೇದವನ್ನು ಹೇಳೋಣವೇ ಸದ್ವಸ್ತುವಿಲ್ಲ ಅಂತ ಹೇಳಿದ್ರೆ ಅದು ಹೇಳಕ್ಕೆ ಬರಲ್ಲ. ಯಾಕಂದರೆ ಸೃಷ್ಟಿ ಹಾಗೆ ಇಲ್ವಲ್ಲ, ಸೃಷ್ಟಿ ಆದಮೇಲೆ ತಾನೇ ಇವುಗಳೆಲ್ಲ ಬರೋದು. ಸೃಷ್ಟಿ ಅಂದ್ರೇ ನಾಮರೂಪಗಳು ಅಭಿವ್ಯಕ್ತಿ ಆಗೋದೇ ಸೃಷ್ಟಿ ಅನ್ನೋದು ಅಂತ ಅದಕ್ಕೆ ಸಮಾಧಾನ ಹೇಳಿದ್ರು. ಅದರಿಂದ ಬ್ರಹ್ಮವು ಸದ್ವಸ್ತು ಅನ್ನೋದು ನಿರಂಶ ಅಂದರೆ ಅಂಶಗಳಿಲ್ಲ ಅದರಲ್ಲಿ ಅಂತ ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ವಿಯತ್ ಅಂತ, ಯಥಾ ವಿಯತ್ ಅಂತ, ವಿಯತ್ ಅಂದರೆ ಆಕಾಶ ಅಂತ, ಆಕಾಶ ಅಂತ ಸ್ಪೇಸ್ ಅಂತ ಏನು ಹೇಳ್ತೀವೋ ಅದರಲ್ಲಿ ಅಂಶಗಳು ಯಾವುದೂ ಇಲ್ವೇ ಇಲ್ಲ ಅಲ್ವಾ. ಯಾಕಂದರೆ ಸ್ಪೇಸಲ್ಲಿ ಈ ಮೂಲೆ ಆ ಮೂಲೆ ಅನ್ನೋದೇನು ಇಲ್ವೇ ಇಲ್ಲ. ಮೂಲೆ ಎಲ್ಲ ಯಾವಾಗ ಹೇಳ್ಬೋದು ಅಂದರೆ ಒಂದು ಕೋಣೆ ತಗೊಂಡ್ರೆ, ಒಂದು ರೂಮ್ ತಗೊಂಡ್ರೆ ಅದಕ್ಕೆ ಆ ಮೂಲೆ ಈ ಮೂಲೆ ಹೊರಗಡೆ ಒಳಗಡೆ ಅಂತಲೇ ಹೇಳ್ಬೋದು. ಆದರೆ ಅಖಂಡ ಸ್ಪೇಸ್ ಅಂತ ಯಾವುದು ಒಂದು ಔಟರ್ ಸ್ಪೇಸ್ ಅಂತ ನಾವು ಯಾವುದನ್ನು ಹೇಳ್ತೀವೋ ಮಹಾಕಾಶ ಅಂತ, ಆ ಆಕಾಶದಲ್ಲಿ ನಮಗೆ ಈ ಮೂಲೆ ಆ ಮೂಲೆ ವೆಸ್ಟ್ ಈಸ್ಟ್ ಅಂತಲ್ಲಿ ಯಾವುದನ್ನು ಹೇಳಕ್ಕೆ ಬರೋದೇ ಇಲ್ಲ ಅಲ್ಲಿ. ಹಾಗಾಗಿ ಇದು ಹೇಗೆ ಅಂಥದ್ದು ಅಂತ ಒಂದು ವಿಯತ್ ಅನ್ನೋದರಲ್ಲಿ ನಮಗೆ ಅಂಶ ನಿರಂಶವಾಗಿದೆಯೋ ಅದು, ಅದೇ ಥರನೇ ಈ ಸದ್ವಸ್ತು ಕೂಡ ನಿರಂಶ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿರೋದಿಲ್ಲ ಈ ಶ್ಲೋಕದಲ್ಲಿ ಅದನ್ನು ಹೇಳಿದ್ರು. ಇವಾಗ ಮುಂದಿನ ಶ್ಲೋಕದಲ್ಲಿ ಸದಂತರಂ ಸಜಾತೀಯಂನ ವೈಲಕ್ಷಣ್ಯವರ್ಜನಾತ್ ನಾಮರೂಪೋಪಾಧಿಭೇದಂ ವಿನಾ ನೈವ ಸತೋಭಿದಾ. ಹಾಗಾದ್ರೆ ಸರಿ, ಆತ್ಮನಿಗೆ ಸದ್ವಸ್ತುವಿಗೆ ಸ್ವಗತ ಭೇದ ಇಲ್ಲದೇ ಹೋಗಲಿ, ಅದಕ್ಕೆ ಸಜಾತಿಯ ಭೇದ ಯಾಕೆ ಹೇಳಬಾರ್ದು ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಸಜಾತಿಯ ಭೇದ ಹೇಳ್ಬೋದಲ್ಲ ಬೇಕಾದ್ರೆ ಅದಕ್ಕೆ ಅಂತ. ಆಗ ಆ ಸಜಾತಿಯ ಭೇದ ಅನ್ನೋದು ಕೂಡ ನಾವು ಸದ್ವಸ್ತುವಿನಲ್ಲಿ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ನಾಮರೂಪ ಉಪಾಧಿಯಿಂದ ಬೇಕಾದ್ರೆ ಹೇಳ್ಬೋದು ಭೇದವನ್ನು, ಸಜಾತಿಯ ಭೇದವನ್ನು. ಆದರೆ ವಿಜಾತಿ ಇದು ವಾಸ್ತವವಾಗಿ ಅದಕ್ಕೆ ಸಜಾತಿ ಭೇದ ಯಾವುದು ಇಲ್ವೇ ಇಲ್ಲ, ಅದನ್ನು ಕೂಡ ಹೇಳೋಕ್ಕಾಗಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಭೇದಂ ಬಿನ ನೈವ ಸತೋಭಿದ. ಅದು ಕೂಡ ಹೇಗೆ ಹೇಳ್ಬೋದು ಅಂದರೆ ವಿಯತ್ ಎಕ್ಸಾಂಪಲ್ ತೊಗೊಂಡ್ರಲ್ಲ, ಆಕಾಶ ಎಕ್ಸಾಂಪಲ್ ತೊಗೊಂಡ್ರಲ್ಲ, ಸ್ವಗತ ಭೇದ ಇಲ್ಲ ಅಂತ ತೋರ್ಸೋಕ್ಕೆ ಆ ಎಕ್ಸಾಂಪಲೇ ತೊಗೊಂಡು ಅದರಲ್ಲಿ ನೀನು ಉಪಾಧಿ ಭೇದನ ನಿನಗೆ ಇದು ನಾಮರೂಪ ಉಪಾಧಿ ಭೇದನ ನಿನಗೆ ಅದಕ್ಕೆ ಭೇದ ಹೇಳ್ಬೋದಲ್ಲ, ಅದಕ್ಕೆ ವಿಜಾತಿಯ ಭೇದ ಹೇಳ್ಬೋದಲ್ಲ. ಹೇಗೆ ಬೇರ್ತೆ ಅಂತ ಹೇಳಿದ್ರೆ ಸಜಾತಿಯ ಭೇದ ಹೇಳ್ಬೋದಲ್ಲ ಅಂತ ಕೇಳಿದ್ರೆ ನೋಡಿ, ಘಟಾಕಾಶ ಅಂತ ಹೇಳಿದಾಗ ಏನಾಯ್ತು, ಘಟ ಅಂತ ಒಂದು ಉಪಾಧಿ ಇದೆ, ಅದರಲ್ಲಿ ಯಾವುದೋ ಒಂದು ಆಕಾಶ ಅದರಲ್ಲಿ ತುಂಬಿದೆ ಅಂತ ಹೇಳ್ತೀವೋ ಅದನ್ನ ಅದು ಪರಿಚಯನ ಮಾಡ್ಕೊಂಡಿದೆಯೋ ಈ ಘಟ ಅಂತ ಒಂದು ಫಿಸಿಕಲ್ ಆಬ್ಜೆಕ್ಟು, ಅದಕ್ಕೆ ಆ ಹೆಸರಿಡ್ತೀವಿ. ಮಠಾಕಾಶ ಅಂತ ಹೇಳುವಾಗ ಏನಾಯ್ತು, ಒಂದು ಮನೆ ಅದರಲ್ಲಿ ಒಂದು 20 square house ಅಂತ ಹೇಳಿದಾಗ ಆ 20 square space ಅದರಲ್ಲಿದೆ. ಹಾಗಾದರೆ ಒಂದು ಡ್ರಮ್ ಅಂತ ತಗೊಂಡ್ರೆ ಅದರಲ್ಲಿ ಸೋ ಮಚ್ ವಾಲ್ಯೂಮ್ ಆಫ್ ಸ್ಪೇಸ್ ಇಸ್ ದೇರ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ನಾವು ಅದಕ್ಕೆ ಒಂದು ಡ್ರಮ್ ಆಕಾಶ ಅಂತ ಒಂದು ಹೇಳ್ತೀವಿ, ಮಠಾಕಾಶ ಅಂತ ಒಂದು ಹೇಳ್ತೀವಿ. ಹಾಗಾಗಿ ನಾಮರೂಪ ಉಪಾಧಿ ಭೇದವನ್ನು ಇಟ್ಕೊಂಡು ನಾವು ಸಜಾತಿಯ ಭೇದವನ್ನು ಹೇಳ್ತೀವಲ್ಲ, ಹೇಳ್ಬೋದಾ? ಯಾಕಂದರೆ ನೋಡಿ, ವಾಸ್ತವವಾಗಿ ಇದು ಆಕಾಶ ಅದು ಆಕಾಶ, ಹಾಗಾಗಿ ಸಜಾತಿಯ ಒಂದೇ ಜಾತಿಗೆ ಸೇರಿದ್ದೇನೆ. ಹಾಗಾಗಿ ಆದರೆ ನಾಮರೂಪ ಉಪಾಧಿಯಿಂದ ಈ ಆಕಾಶ ಬೇರೆ ಆ ಆಕಾಶ ಬೇರೆ ಅಂತ ಒಂದು ಭೇದ ಹೇಳ್ತೀವಲ್ಲ, ಹಾಗೆ ನಮಗೆ ಬ್ರಹ್ಮದಲ್ಲಿ ಹೇಳಕ್ಕೆ ಬರೋದಿಲ್ಲ. ಯಾಕೆಂದರೆ ಅದಕ್ಕೆ ವೈಲಕ್ಷಣ್ಯ ವರ್ಜನಾತ್, ವೈಲಕ್ಷಣ್ಯ ಅಂತ ಹೇಳಿದ್ರೆ ಏನು, ಸತ್ ಅಂತ ಇದ್ರೆ ವೈಲಕ್ಷಣ್ಯ, ಅದಕ್ಕೆ ಇನ್ನೊಂದು ಸತ್ ಆಕಾಶ ಅನ್ನೋದಕ್ಕೆ ಇನ್ನೊಂದು ಆಕಾಶ ಅಂತ ನಾವು ಹೇಳ್ತೀವಿ. ಈ ಉಪಾಧಿ ಸೋಪಾಧಿಕ ಆಕಾಶಕ್ಕೆ ಇನ್ನೊಂದು ಸೋಪಾಧಿಕ ಆಕಾಶ ಅಂತ ನಾವು ಒಂದು ಹೇಳ್ಬೋದು. ಆದರೆ ಸತ್ ಅನ್ನೋದಕ್ಕೆ ಸದಂತರ ಅಂತ ಇನ್ನೊಂದು ಇಲ್ವಲ್ಲ, ಹೇಳಕ್ಕೆ ಬರೋದಿಲ್ಲ. ಅಂದರೆ ಇನ್ನೊಂದು ಸತ್ತದು ಅಂತ ಹೇಳಕ್ಕೆ ಬರೋದೇ ಇಲ್ಲ ಯಾವುದು ಕೂಡ. ಯಾಕಂದರೆ ಸತ್ ಅಂದರೆ ಎಕ್ಸಿಸ್ಟೆನ್ಸ್ ಅಂತ, ಇನ್ನೊಂದು ಎಕ್ಸಿಸ್ಟೆನ್ಸ್ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಬೇಕಾದರೆ ಪಾಟ್ ಎಕ್ಸಿಸ್ಟ್, ಕ್ಲಾತ್ ಎಕ್ಸಿಸ್ಟ್ ಅಂತ ಆ ಥರ ಹೇಳ್ಬೋದು. ಆದರೆ ಅಲ್ಲೆಲ್ಲ ಉಪಾಧಿನ ಸೇರಿಸ್ಕೊಂಡೇ ಹೇಳ್ಬೋದು.
ಆದರೆ ನಿಜವಾಗ್ಲೂ ಅದು ವಿಚಾರ ಮಾಡಿ ನೋಡಿದ್ರೆ ಸದಂತರ ಅಂತ ಆಗುತ್ತೆ, ಅದು ಸಜಾತೀಯ ಅಂತ ಭೇದ ಅಂತ ಹೇಳಕ್ ಬರುತ್ತೆ, ಅದು ಬರೋದೇ ಇಲ್ಲ ಖಂಡಿತ. ಹಾಗಾಗಿ ನಾವು ಈ ಥರ ಸಜಾತೀಯ ಭೇದವನ್ನು ಕೂಡ ಅದಕ್ಕೆ ಕೆಳಕ್ ಬರೋದಿಲ್ಲ. ನಾಮರೂಪಾದಿ ಉಪಾಧಿಗಳು ಇಟ್ಕೊಂಡು ಕದಾಚಿತ ಏನಾದರೂ ಹೇಳಿದ್ರು ಕೂಡ ಅವುಗಳೆಲ್ಲ ವಾಸ್ತವವಾಗಿ ಒಂದೇ ವಸ್ತುವನ್ನೇ ಬೇರೆ ಬೇರೆ ರೂಪದಲ್ಲಿ ತೋರ್ಕೊಳ್ತಾ ಇದೆ ಅಂತ ಹೇಳ್ಬಿಡ್ಬೋದು. ಹಾಗಾಗಿ ನಿಜವಾಗ್ಲೂ ಸಜಾತೀಯ ಭೇದ ಅಂತ ಹೇಳೋಕ್ಕಾಗಲ್ಲ. ಇವಾಗ ಉದಾಹರಣೆಗೆ ಕೊಟ್ಟ ಕೂಡ ವೃಕ್ಷದಲ್ಲಿ ವೃಕ್ಷಾಂತರ ಕೊಟ್ಟರು. ಇವಾಗ ತೆಂಗಿನ ಮರ ಒಂದಿದೆ, ಇನ್ನೊಂದು ತೆಂಗಿನ ಮರ ಅಂತ ಹೇಳ್ಬೋದು, ಸಜಾತೀಯ ಭೇದ ಅಂತ ಹೇಳ್ಬೋದು. ಅಥವಾ ವೃಕ್ಷಾನು ಜಾತಿಗೆ ಸೇರಿದ್ದ ಒಂದು ಹುಣಸೆ ಮರ ತೆಂಗಿನ ಮರ ಅಂತ ಹೇಳಿದಾಗ ಎರಡು ಜಾತಿ ಮರ ಜಾತಿ ಅಂತ ಆಯ್ತದೆ, ಆ ಜಾತಿಯಲ್ಲೇ ಬಂತು ಅಂತ ಹೇಳಿದ್ರು. ಸೊ ಜಾತಿತ್ವೇನ ಏಕತ್ವ, ಆದರೆ ಜಾತಿಯಲ್ಲಿ ಅದು ಇನ್ನೊಂದು ಇದು ಸ್ಪೀಷೀಸ್ ಅಂತ ಬೇಕಾದ್ರೆ ಹೇಳ್ಬೋದು ಅದನ್ನು. ಹಾಗಾಗಿ ಜಾತಿತ್ವೇನ ತಿರುಗಾ ಅಲ್ಲೂ ಕೂಡ ಏಕತ್ವ ಅನ್ನೋದು ಇದ್ದೇ ಇರುತ್ತೆ ಅದು. ಆದರೆ ಬ್ರಹ್ಮದಲ್ಲಿ ಕೂಡ ಆ ಥರ ಬ್ರಹ್ಮದಲ್ಲಿ ಆ ಥರ ಸದಂತರ ಅಂತ ಇನ್ನೊಂದು ಇಲ್ಲದೇ ಇರೋದ್ರಿಂದ ವಾಸ್ತವವಾಗಿ ಆ ಥರ ಒಂದು ಉಪಾಧಿಯಿಂದ ಭೇದ ಕೂಡ ಹೇಳಕ್ಕೆ ಬರೋದಿಲ್ಲ. ಅಕಸ್ಮಾತ್ ಉಪಾಧಿಯನ್ನು ಇಟ್ಕೊಂಡು ಹೇಳಿದ್ರೆ ಕೂಡ ಹೇಗಾಗುತ್ತೆ, ಘಟೋಸ್ಥಿ ಪಟೋಸ್ಥಿ ಅಂತ ಹೇಳುವಾಗ ಕೂಡ ಅಲ್ಲಿ ಅಸ್ತಿತ್ವ ಅನ್ನೋದು ಎರಡರಲ್ಲೂ ಅನುಸೂತವಾಗಿದೆ ಅದು. ಹೇಗೆ ಅಲ್ಲಿ ಹುಣಸೆ ಮರ ಮಾವಿನ ಮರ ಅಂತ ಹೇಳುವಾಗ ಆ ಮರತ್ವ ಅನ್ನೋದಿದೆಯಲ್ಲ, ವೃಕ್ಷತ್ವ ಅನ್ನೋದು ಅನುಸೂತವಾಗಿದೆ ಎರಡರಲ್ಲೂ ಕೂಡ, ಅದಿದೆ ಕಾಮನ್ ಆಗಿ ಅದಿದೆ ಇದೆ. ಹಾಗೆ ಇಲ್ಲಿ ಕೂಡ ಇಲ್ಲಿ ಸದ್ದನ್ನಲ್ಲಿ ಸತ್ತನ್ನೋದ್ರಲ್ಲಿ ಸದಂತರ ಅಂತ ಅಲ್ಲಿ ವೃಕ್ಷಾಂತರ ಅಂತ ಒಂದು ಹೇಳೋಕ್ಕಾಯ್ತಲ್ಲ ಅದು, ಆದರೆ ಸದಂತರ ಅಂತ ಹೇಳ್ಕಿದ್ರೆ ಬರೋದೇ ಇಲ್ಲ ಇಲ್ಲಿ. ಹಾಗಾಗಿ ನಾವು ಇದಕ್ಕೆ ಸಜಾತೀಯ ಭೇದ ಅನ್ನೋದು ಕೂಡ ಹೇಳೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಏನು ಜ್ಞಾಪಕ ಇಟ್ಕೋಬೇಕು, ಏಕಂ ಏವ ಅದ್ವಿತೀಯಂ ಅನ್ನೋ ಕಡೆ ಏಕಂ ಅನ್ನೋದ್ರಿಂದ ಸ್ವಗತ ಭೇದ ಅನ್ನೋದನ್ನು ಅಲ್ಲಗಳೀತು ಉಪನಿಷತ್ತು. ಏವ ಅನ್ನೋದ್ರಿಂದ ಸಜಾತೀಯ ಭೇದವನ್ನು ಅಲ್ಲಗಳೀತು. ಅದ್ವಿತೀಯಂ ಅಂತ ಒಂದು ಶಬ್ದ ಇದೆಯಲ್ಲ, ಅದರಿಂದ ವಿಜಾತೀಯ ಭೇದವನ್ನು ಅಲ್ಲಗಳೆಯುತ್ತೆ ಅಂತ ಅದನ್ನ ಹೇಳಿದ್ರು. ಅದನ್ನ ಇವಾಗ ಮುಂದಿನ ಶ್ಲೋಕದಲ್ಲಿ ಅದನ್ನ ಹೇಳಿ, ಸ್ವಗತ ಭೇದ, ಸಜಾತಿಯ ಭೇದ, ವಿಜಾತಿಯ ಭೇದ. ಆದರೆ ಸಜಾತಿ ಒಂದೇ ಜಾತಿಯಲ್ಲಿ ಹಲವು ಇನ್ಸ್ಟೆನ್ಸಸ್ ಕ್ಯಾನ್ ಎಕ್ಸಿಸ್ಟ್. ಈ ಮಾವಿನ ಮರ, ಆ ಮಾವಿನ ಮರ, ಹೌದು ಹಾಗೆ. ಇಟ್ ಇಸ್ ಆಲ್ಸೋ ಎ ಕ್ವೆಶ್ಚನ್ ಆಫ್ ಐಡೆಂಟಿಟಿ ಅಪಾರ್ಟ್ ಫ್ರಮ್ ಜಾತಿ. ಹೌದೌದು, ಇಸ್ ಆಲ್ಸೋ ಎ ಕ್ವೆಶ್ಚನ್ ಆಫ್ ಐಡೆಂಟಿಟಿ. ಹೌದೌದು, ಇಲ್ಲ ಅದು ಈ ಡಿಸ್ಕಷನ್ ಅಲ್ಲಿ ಅದು ಸೇರಿಲ್ಲ ಅನ್ಸುತ್ತೆ. ಇಲ್ಲ ಇಲ್ಲ ಪರವಾಗಿಲ್ಲ, ಈ ಬಗ್ಗೆ ಅದು ಅಂತರ್ಗತವಾಗಿ ಹೋಗ್ಬಿಟ್ಟಿರ್ತೀವಿ ಅದರಲ್ಲಿ. ಇವಾಗ ಏನಿದ್ರು ಕೂಡ ನಮಗೆ ನೋಡಪ್ಪ ನನಗೆ ಮಾವಿನ ತೋಪಿದೆ ಅಂತ ಹೇಳ್ತಾನೆ, ಮಾವಿನ ತೋಪಲ್ಲಿ ಅವನಿಗೆ 100,000 ಮಾವಿನ ಮರಗಳು ಇರ್ತೀವಿ ಅದು. ಅವ್ರಲ್ಲಿ ಏನು ಮಾಡಿರ್ತಾರೆ, ಅವರು ಒಂದು ಸೆನ್ಸಸ್ಗಾಗಿ ಒಂದೊಂದಕ್ಕೂ ನಾವು ಕೂಡ ನೋಡ್ತೀವಿ ಕೆಲವು ಹೈವೇಸಲ್ಲಿ ಒಂದು ನಂಬರ್ ಹಾಕಿರ್ತಾರೆ, ಅದರಲ್ಲಿ ಕೆತ್ತುಬಿಟ್ಟು ಒಂದು ನಂಬರ್ ಪೇಂಟ್ ಮಾಡಿರ್ತಾರೆ, ನಿಮಗೆ 28, 29 ಅಂತ ಹಾಕಿರ್ತಾರೆ, ಅವರು ಸಾಲು ಮರ ಅಂತ ಇರ್ತಲ್ಲ ಅದರಲ್ಲಿ ಮಾಡಿರ್ತಾರೆ ಹತ್ರ. ಅಲ್ಲಿ ಐಡೆಂಟಿಟಿ ಅಷ್ಟೇ, ಬಟ್ ಇದ್ರೂ ಕೂಡ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ವೃಕ್ಷ ಅಂತ ವೃಕ್ಷ ಅಲ್ಲ ಅಂತ ಹೇಳಕ್ಕಾಗುತ್ತೆ ಅದನ್ನ. ವೃಕ್ಷ ಅಲ್ಲ ಅಂತ ಹೇಳಲ್ಲ, ಆದ್ರೂ ಎರಡು ವೃಕ್ಷ ಎರಡು ಮಾವಿನವರೇ ಆದ್ರು ಸಜಾತಿಯ ಭೇದ ಇಲ್ಲ. ಆದ್ರೆ ದೇ ಆರ್ ಡಿಫರೆಂಟ್ ಇನ್ ಐಡೆಂಟಿಟಿ. ಹೌದು, ಇಲ್ಲ ಸಜಾತಿಯ ಭೇದ ಇದೆ, ಯಾಕಂದ್ರೆ ಈ ವೃಕ್ಷಕ್ಕೆ ಇನ್ನೊಂದು ವೃಕ್ಷ ಅದೇ ಜಾತಿಗೆ ಸೇರಿದ್ದೇನೆ ಇದೆ ಇದರಲ್ಲಿ ಅಲ್ವಾ, ಅದಿಲ್ಲ ಅಂತ ಹೇಳಕ್ಕಾಗಲ್ಲ ನಾವು. ಇವಾಗ ಮಾವಿನ ಮರ ಆ ಜಾತಿಗೆ ಸೇರಿತಾನೆ ಇನ್ನೊಂದು ಕೂಡ, ಮಾವಿನ ಮರಕ್ಕೂ ತೆಂಗಿನ ಮರಕ್ಕೂ ಸಜಾತಿಯ ಭೇದ ಇಲ್ಲ. ಇದಕ್ಕೂ ಹೇಳ್ಬೋದು, ಅದಕ್ಕೆ ನಾನು ಹೇಳಿದೆ, ನಾನು ಫಸ್ಟ್ ಹೇಳುವಾಗಲೇ ಕೂಡ ತೆಂಗಿನ ಮರ ಇನ್ನೊಂದು ತೆಂಗಿನ ಮರ, ಈ ತೆಂಗಿನ ಮರದ ಜೊತೆಗೆ ಇನ್ನೊಂದು ತೆಂಗಿನ ಮರ ಇದೆ ಅಂತ ಹೇಳಿದ್ರೆ ವೃಕ್ಷಾಂತರ ಆಯ್ತು, ಅದಕ್ಕೆ ತೆಂಗಿನ ಮರ ಅಂತ ವೃಕ್ಷಾಂತರ ಆಯ್ತು. ಆ ರೀತಿಯಲ್ಲಿ ಅದಕ್ಕೆ ಬಂದ್ಬಿಟ್ಟು ಅದೇ ಜಾತಿ ಅಂತ ಆಯ್ತು. ಯಾಕಂದ್ರೆ ಇವಾಗ ನಮಗೆ ನಮ್ಮ ತೋಟದಲ್ಲಿ 4-5 ಜಾತಿ ಹಣ್ಣುಗಳಿದೆಯಪ್ಪ ಅಂತ ಹೇಳ್ತಾನೆ, ಸಪೋಟ ಇದೆ, ಮಾವಿದೆ, ಹಲಸಿದೆ ಅಂತೆಲ್ಲ ಹೇಳ್ತಾನೆ. ಅವಾಗ ಅಲ್ಲಿ ಹೇಳ್ದಂಗೆ ಆಯ್ತದು, ನಾನು ಇದನ್ನು ಕೂಡ ಸೇರಿಸಿದ್ದೆ ನಾನು ಅದರಲ್ಲಿ ತೆಂಗಿನ ಮರ ಅಂದ್ರೆ ಅದಕ್ಕೆ ನನ್ನ ಕಣ್ಣು ಕಾಣಿಸ್ತಾ ಇತ್ತು, ಎದುರುಗಡೆ ತೆಂಗಿನ ತೋಪು ಕಾಣಿಸ್ತಾ ಇತ್ತು, ಹಾಗಾಗಿ ಒಂದು ತೆಂಗಿನ ಮರ ಪಕ್ಕದಲ್ಲಿ ಇನ್ನೊಂದು ತೆಂಗಿನ ಮರ ಕಾಣಿಸ್ತಾ ಇದೆ. ಹಾಗಾಗಿ ಮರಕ್ಕೆ ಮರ ಅನ್ನೋದು ಅಲ್ಲಿ ಕೂಡ ನಾವು ಸಾಧ್ಯತೆ ಅಂತ ಭೇದ ಹೇಳ್ಬೋದು ಅದರಲ್ಲಿ. ಆದರೆ ಬ್ರಹ್ಮದಲ್ಲಿ ಸದಂತರ ಅಂತ ಇನ್ನೊಂದು ಹೇಳಕ್ ಬರೋದೇ ಇಲ್ವಲ್ಲ ನಮಗೆ. ಅನೇಕ ಜೀವಗಳು ಅನ್ನುವಾಗ ಅಲ್ಲಿ ಐಡೆಂಟಿಟಿ ಬರುತ್ತೆ. ಹಾ ಬರುತ್ತೆ, ಅನೇಕ ಜೀವಗಳು ಅನ್ನುವಾಗ ಐಡೆಂಟಿಟಿ ಬರುತ್ತೆ. ಇಲ್ಲ ಕರೆಕ್ಟ್, ಕರೆಕ್ಟ್. ಅಲ್ಲಿ ಕೂಡ ಏನಾಗಿದೆ ಅಂದರೆ ನಮ್ಮ ವೇದಾಂತದಲ್ಲಿ ನಾವು ಇದು ಅಂತತೋಗತ್ವ ನೋಡಿದ್ರೆ ಅನೇಕ ಜೀವಗಳು ಅಂತ ಹೇಳಿದಾಗ ಕೂಡ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ಜೀವ ಕೂಡ ಯಾಕೆ ಹೇಗೆ ಒಂದೊಂದು ಜೀವ ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಇದು ಅಧ್ಯಾಸ ಆಯಾ ದೇಹ ಮನಸ್ಸುಗಳನ್ನ ತಂದು ಅಂತ ಅಧ್ಯಯಸ ಮಾಡ್ಕೊಬಿಟ್ಟಿದ್ದಾರೆ ಆ ಚೈತನ್ಯ. ಹಾಗಾಗಿ ಅದರಿಂದ ನೀನ್ ಬೇರೆ ನಾನ್ ಬೇರೆ ಅಂತ ಆಗುತ್ತೆ. ಅದು ಸೃಷ್ಟಿ ಆದ್ಮೇಲೆ ಎಲ್ಲಿ ಲಯದಲ್ಲಿ ಎಲ್ಲವೂ ಆಬ್ಜೆಕ್ಟ್ ರೂಪಕ್ಕೆ ಬಂದಾಗ ಅಲ್ಲಿ ಸ್ಟಿಲ್ ಐಡೆಂಟಿಟಿ ಇಸ್ ಮೇಂಟೈನ್ ಕರೆಕ್ಟ್ ಕರೆಕ್ಟ್. ಭಗವತ್ಪಾದರು ಅದನ್ನು ತೋರಿಸಿದ್ದಾರೆ, ಇವರು ಹೇಳಿದ ಪಾಯಿಂಟ್ ನ ಸೂತ್ರ ಭಾಷೆಯಲ್ಲಿ ತೋರಿಸಿದ್ದಾರೆ. ಯಾಕಂದ್ರೆ ಜೀವಿಗಳ ಐಡೆಂಟಿಟಿ ಮತ್ತೆ ಹುಟ್ಟು ಬರೋದು, ಅದರಿಂದ ದೇಹ ರಿಮೈಂಡರ್ ದಟ್ ಆ ಜೀವನ ಒಂದು ಅವಿದ್ಯೆ, ಅವನ ಒಂದು ಸಂಸ್ಕಾರಗಳು ಅದೆಲ್ಲ ಇರಬೇಕು. ಅವಾಗ ತಾನೇ ಅವನು ನೆಕ್ಸ್ಟ್ ಇದರಲ್ಲಿ ಬಂದು ಅವನ ಒಂದು ಜೀವನವನ್ನ ಮುಂದುವರಿಸ್ಕೊಂಡು ಹೋಗಕ್ಕಾಗುತ್ತೆ, ಜನ್ಮವನ್ನ ಕರ್ಮಗಳನ್ನೆಲ್ಲ ಇಟ್ಕೊಂಡು. ಅದರಿಂದ ಐಡೆಂಟಿಟಿ ಇಸ್ ಮೇಂಟೈನ್ ನೋ ಡೌಟ್, ಬಟ್ ಅದು ಇಟ್ ಇಸ್ ಅವ್ಯಕ್ತ ಅಂತ. ಯು ಕೆನಾಟ್ ಐಡೆಂಟಿಫೈ ದಮ್ ಡಿಫರೆಂಟ್ಲಿ ಅಟ್ ದಟ್ ಸ್ಟೇಜ್ ಅಂತ. ಯು ಕ್ಯಾನ್ ಒನ್ಲಿ ಇಮ್ಯಾಜಿನ್ ದಟ್ ದೇ ಆರ್ ದೇರ್, ಬಟ್ ದೆನ್ ದೇ ಆರ್ ನಾಟ್ ಸೆಪರೇಟ್ಲಿ ಸೀನ್ ಆರ್ ನೋನ್. ನೀವು ಇವಾಗ ಸಾಮಾನ್ಯ ಹೇಗೆ ತಾನ ಗುರ್ತು ಮಾಡ್ತೀವಿ ಇದು ಬೇರೆ ಇದು ಬೇರೆ ಅಂತ ಗುರ್ತು ಮಾಡೋಕ್ಕೆ ನಮ್ಗೆ ಏನಾದರೂ ಒಂದು ಗಮಕ ಇರಬೇಕಲ್ಲಿ. ಆ ಗಮಕ ಆ ಸಮಯದಲ್ಲಿ ನಮಗೆ ಅದು ಗೊತ್ತಾಗಲ್ಲ, ಆ ಸಮಯದಲ್ಲಿ ಅದು ಇದು ಇರೋದೇ ಇಲ್ಲ. ಯಾಕಂದರೆ ಆ ಗಮಕ ಅನ್ನೋದನ್ನು ನಾವು ಗುರುತಿಸೋಕ್ಕೂ ಆಗೋದಿಲ್ಲ, ಆ ಗಮಕ ಕೂಡ ನಿಮಗೆ ಇದಕ್ಕೆ ತೋರಿಸ್ಕೊಳ್ಳೋದು ಇಲ್ಲ ಅದು ಅಂತ ಆಗಿರ್ತೇವೆ.
ಹಾಗಾಗಿ ನಮಗೆ ಇದೆ ಅಂತ ನಾವು ಅನುಮಾನದಿಂದ ಒಪ್ಪಬಹುದು. ಹೇಗೆ ಇತ್ತು ಆ ಸಮಯದಲ್ಲಿ ಎಲ್ಲ ಬೇರೆ ಬೇರೆ ಜೀವಗಳಾಗಿ ಇತ್ತು ಅದು ಅಂತ ಅನುಮಾನದಿಂದ ಒಪ್ಪಬಹುದು. ಹೇಗೆ ಅಂತ ಹೇಳಿದ್ರೆ ಆಚೆ ಬಂದಿದ್ದಾರಲ್ಲ ಎಲ್ಲರೂ, ಹಾಗಾಗಿ ಅವರವ್ರ ಕರ್ಮ ಇಟ್ಕೊಂಡ್ತಾನೆ ಅವ್ರು ಬಂದಿದ್ದಾರೆ. ಹಾಗಾಗಿ ಆ ಸಮಯದಲ್ಲಿ ಅವರು ಬೇರೆ ಬೇರೆಯಾಗಿ ಇದ್ದಿದ್ದಾರೆ, ಆ ಜೀವರುಗಳು ಬೇರೆ ಬೇರೆ ಇದ್ದಿವೆ ಅಂತ ನಾವು ಹೇಳ್ಬೋದು ಅದನ್ನು. ಇವಾಗ ಮುಂದಿನ ಶ್ಲೋಕದಲ್ಲಿ ನೋಡೋಣ. ವಿಜಾತೀಯ ಮಸತ್ತತ್ತು ನ ಖಲ್ವಸ್ತೀತಿ ಗಮ್ಯತೆ ನಾಸ್ಯಾತಃ ಪ್ರತಿಯೋಗಿತ್ವಂ ವಿಜಾತೀಯಾದ್ಭಿದಾ ಕುತಃ. ಹಾಗಾಗಿ ವಿಜಾತೀಯ ಅನ್ನೋದನ್ನ ನಾವು ಅದು ಕೂಡ ಅಸತ್ ವಿಜಾತೀಯಂ ಅಸತ್ ತತ್ತು ನ ಖಲ್ವಸ್ತೀತಿ ಗಮ್ಯತೆ. ವಿಜಾತೀಯ ಅನ್ನೋದು ಖಂಡಿತ ಅಸತ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ನೋಡಿ, ಇದು ಕೂಡ ಯುಕ್ತಿಯಾಗಿ ಯುಕ್ತಿಯಿಂದನೇ ಹೇಳ್ತಾ ಇದ್ದಾರೆ ನೋಡಿ. ಸತ್ ಅಂತ ಹೇಳಿದ್ರೆ ಅದಕ್ಕೆ ವಿಜಾತೀಯವಾಗಿರೋದು ಹೇಗಿರಬೇಕು, ಅಸತ್ ಅಂತ ಇರಬೇಕು. ಇವಾಗ ಸತ್ತಿಗೆ ಸಜಾತೀಯ ಸದಂತರ ಅಂತ ಹೇಳಿದ್ರು, ಆದರೆ ಸದಂತರ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಸರಿ, ಸತ್ತಿಗೆ ವಿಜಾತೀಯವಾದಿ ಅಂತ ಹೇಳಿದ್ರೆ ಅಸತ್ತ ಅಸತ್ತಾಗಿರ್ಬೇಕದು. ಆದರೆ ಅಸತ್ ಅನ್ನೋದನ್ನ ನಾವು ಸರಿ ಸತ್ತು ಇದೆ ಅಸತ್ತು ಇದೆ ಅಂತ ಹೇಳೋಣ ಅಂತ ಹೇಳಿದ್ರೆ, ಅಸತ್ ಅನ್ನೋದು ನಮಗೆ ಈ ಸತ್ತಿಗೆ ಪ್ರತಿಯೋಗಿಯಾಗಿ ನಮಗೆ ಎಲ್ಲೂ ಗೋಚರ ಆಗೋದೇ ಇಲ್ಲ ನಮಗೆ. ಹಾಗಾಗಿ ನಾವು ಅದನ್ನ ಇದೆ ಅಂತ ಒಪ್ಪಳಕ್ಕೆ ಆಗೋದಿಲ್ಲ. ನಾವು ಸತ್ತ ಅನ್ನೋ ವಸ್ತು ಅದಕ್ಕೆ ಅಸತ್ ಅಂತ ಹೇಳಿದ್ದಕ್ಕೆ ಅದೇ. ಹಾಗಾಗಿ ಭಾವ ಅಂತ ಯಾವುದು ನಾವು ಸತ್ತಂತ ಇದೆಯೋ ಅದಕ್ಕೆ ಅಸತ್ತ ಅಸತ್ವ ಅನ್ನೋದು ಬರೋದೇ ಇಲ್ಲ, ಅದಕ್ಕೆ ಇಲ್ಲದೆ ಹೋಗಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಅಂತ ಆಗುತ್ತೆ. ಹಾಗಾಗಿ ಸತ್ ಅನ್ನೋದಕ್ಕೆ ವಿಜಾತೀಯ ಅಸತ್ ಅಂತ ಆಗುತ್ತೆ. ಆದರೆ ಅಸತ್ ಅನ್ನೋದನ್ನ ನಮಗೆ ಎಲ್ಲೂ ಕೂಡ ಸತ್ತಿಗೆ ಪ್ರತಿಯೋಗಿಯಾಗಿ ನಾವೆಲ್ಲೂ ಕಂಡಿದ್ದೇ ಇಲ್ಲ, ಸಾಧ್ಯವೇ ಇಲ್ಲ, ಅದನ್ನು ಗ್ರಹಣ ಮಾಡೋಕ್ಕೆ ಆಗೋದಿಲ್ಲ, ಇಲ್ಲವೇ ಇಲ್ಲ, ಇದ್ರೆ ತಾನೇ ಗ್ರಹಣ ಮಾಡೋಕ್ಕಾಗೋದು. ಹಾಗಾಗಿ ಸದಂತರ ಸದಂತರಲ್ಲ ಇದು, ಸದ್ವಿಲಕ್ಷಣ ಇದು ವಿಜಾತೀಯ ಅನ್ನೋದು. ಹಾಗಾಗಿ ಇದನ್ನ ನಾವು ಈ ವಸ್ತುವನ್ನು ನಾವು ಇರೋ ಹಾಗೆ ನಾವು ಕಂಡು ಇರೋ ಹಾಗೆ ಒಪ್ಪಳಕ್ಕೆ ಆಗಲ್ಲ. ವಿಜಾತೀಯಂ ಅಸತ್ತತ್ತು ನ ಖಲ್ ಅಸ್ತಿ ಗಮ್ಯತೆ ನ ಅಸ್ಯತಃ ಪ್ರತಿಯೋಗಿತ್ವಂ ವಿಜಾತೀಯಾದ್ ಭಿದಾಕುತಃ. ಹಾಗಾಗಿ ವಿಜಾತೀಯದಿಂದ ಇದನ್ನು ವಿಜಾತೀಯದಿಂದ ಇದಕ್ಕೆ ಭೇದ ಬಂತು. ಯಾವುದಕ್ಕೆ? ಬ್ರಹ್ಮ ಸದ್ವಸ್ತುವಿಗೆ ವಿಜಾತೀಯದಿಂದ ತನ್ನಿಂದ ಬೇರೆ ಜಾತಿಗೆ ಸೇರಿದ್ದರಿಂದ ಒಂದರಿಂದ ಭೇದ ಬಂತು ಅಂತ ಹೇಳೋಕ್ಕಾಗಲ್ಲ. ಮರಕ್ಕೆ ಆಗುತ್ತೆ, ಮಾವಿನ ಮರಕ್ಕೆ, ಹಲಸಿನ ಮರ ಒಂದು ವೇಳೆ ವಿಜಾತೀಯ ಅಂತ ಹೇಳ್ಬೋದು. ದರ್ಶನ್ ಮಾವಿನ ಮರ ಅಂತ ಒಂದು ಜಾತಿ ತಗೊಂಡ್ರೆ ಹಲಸಿನ ಮರ ಅನ್ನೋದು ವಿಜಾತಿ ಅಂತಾಯ್ತು. ಸರಿ, ಮರ ಅಂತ ಒಂದು ಜಾತಿ ಇದೆ, ಅದಕ್ಕೆ ವಿಜಾತಿ ಆದ ಯಾವುದು ಬೇಕಾದಷ್ಟು ವಸ್ತು ಇದೆ ನಿಮಗೆ. ಆಕಾಶ ಇದೆ, ಆಮೇಲೆ ಒಂದು ಕೊರೆ ಕೆರೆ ಇದೆ, ಬಾವಿ ಇದೆ, ಅಥವಾ ಕಲ್ಲು ಬಂಡೆ ಇದೆ, ಒಂದು ಹಕ್ಕಿ ಇದೆ, ಇದೆಲ್ಲ ನಾವು ಹೇಳ್ಬೋದು. ಹಾಗಾಗಿ ವಿಜಾತಿ ಅನ್ನೋದು ಲೋಕದಲ್ಲಿರೋ ವಸ್ತುಗಳಿಗೆಲ್ಲ ಸಿದ್ಧಿಸುತ್ತೆ, ಆದರೆ ವಿಜಾತಿ ಅನ್ನೋದು ಬ್ರಹ್ಮಕ್ಕೆ ಸಿದ್ಧಿಸಲ್ಲ. ಅದಕ್ಕೆ ನೋಡಿ, ಈ ಆಕಾಶ ಅಂತ ಇದೆಯಲ್ಲ, ಸ್ಪೇಸ್ ಅಂತ, ಈ ಪಂಚಭೂತಗಳಲ್ಲಿ ಆಕಾಶ ಅಂತ, ಆಕಾಶ ಅನ್ನೋದು ಆಲ್ ಪರ್ವೇಡಿ. ಆವಾಗ ಅದಕ್ಕೆ ದೇಶ ಪರಿಚಯದ ಇಲ್ಲ ಅದಕ್ಕೆ ಖಂಡಿತ, ಯಾಕಂದರೆ ಅದು ಎಲ್ಲ ಕಡೆಯೂ ಇದೆ ಆಕಾಶ ಅನ್ನೋದು. ಇವಾಗ ಇವಾಗ ಒಂದು ಚೇರ್ ಅಂತ ತೊಗೊಂಡ್ರೆ ಅದು ಇಲ್ಲಿ ಮಾತ್ರ ಇದೆ, ಅಲ್ಲಿಲ್ಲ ಅಂತ ಹೇಳ್ಬೋದು. ಆ ಒಂದು ಬಂಡೆ, ದೊಡ್ಡ ಮರ, ದೊಡ್ಡ ಬೆಟ್ಟ, ಯಾವುದು ಹಿಮಾಲಯ ಅಂತ ದೊಡ್ಡ ಮಹಾಬೆಟ್ಟ ಅಥವಾ ಮಹಾಸಮುದ್ರ ಅಂತ ತೊಗೊಂಡ್ರು ಕೂಡ ಅದು ಒಂದು, ಅದಕ್ಕೂ ಕೂಡ ಒಂದು ಲಿಮಿಟ್ ಇದೆ. ಇನ್ನೊಂದು ಕಡೆ ಅದಿಲ್ಲ ಅಲ್ವಾ, ಇಂಡಿಯನ್ ಓಷನ್ ಅನ್ನೋದು ಪೆಸಿಫಿಕ್ ಓಷನಲ್ಲಿ ಇಲ್ಲ ಅದು. ಹಾಗಾಗಿ ನಾವು ಬೇರೆ ಬೇರೆ ಅಂತ ಹೇಳ್ಬೋದು ನಾವು ಅದನ್ನು. ಹಾಗಾಗಿ ದೇಶತಃ ಒಂದು ಭೇದ ಅದಕ್ಕಿದೆ, ಸರಿ, ದೇಶದ ಪರಿಚ್ಛಿನ್ನತ್ವ ಇದೆ ಅದಕ್ಕೆ. ಆಕಾಶಕ್ಕೆ ಆ ಥರ ಪರಿಚ್ಛಿನ್ನತ್ವ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಕಡೆಯೂ ಆಕಾಶ ಇಲ್ಲದೆ, ಆಕಾಶ ಇಲ್ಲದೆ ಇರೋ ಜಾಗ ಯಾವುದೂ ಇಲ್ಲವಲ್ಲ, ಸರ್ವವ್ಯಾಪಿಯಾಗಿದೆ ಅದು. ಆಮೇಲೆ ಹಾಗಾದರೆ ಅದಕ್ಕೆ ಬ್ರಹ್ಮದ ಥರ ಅದು ಬ್ರಹ್ಮಕ್ಕೆ ಹೇಗೆ ನಮಗೆ ದೇಶ ಪರಿಚಯದ ಇಲ್ಲವೋ, ಹಾಗೆಯೇ ಆಕಾಶಕ್ಕೂ ಪರಿಚಯದ ಇಲ್ಲದೇ ಇರೋದು, ದೇಶ ಪರಿಚಯದ ಇಲ್ಲದೇ ಇರೋದ್ರಿಂದ ಅದು ಬ್ರಹ್ಮಕ್ಕೆ ಸದೃಶವಾಗಿ ಆಗುತ್ತೆ ಅದು ಅಂತ ಕೇಳಿದ್ರೆ ಆ ಥರ ಆಗಲ್ಲ ಅದಕ್ಕೆ. ಆದರೆ ಆಕಾಶಕ್ಕೆ ಕಾಲ ಪರಿಚಯದ ಉಂಟು, ವಸ್ತು ಪರಿಚಯದ ಉಂಟು. ನಾನು ಮುಖ್ಯವಾಗಿ ವಸ್ತು ಪರಿಚಯದನ್ನು ಹೇಳೋಕ್ಕಾಗಿ ನಾನು ಹೊರಟಿದ್ದೆ ಇದನ್ನು. ಕಾಲ ಪರಿಚಯದ ಉಂಟು ಯಾಕಂದರೆ ಆತ್ಮನ ಆಕಾಶ ಸಂಭೂತಃ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆಕಾಶ ಅನ್ನೋದು ಹುಟ್ಕೊಳ್ತು ಅಂತ ಆಯ್ತದ. ಆಮೇಲೆ ಲಯ ಅಂತ ಆಗುವಾಗ ತಿರ್ಗಾ ಅದಕ್ಕೆ ನಾಶ ಅಂತಲೂ ಬರ್ತದೆ ಅದಕ್ಕೆ. ಸರಿ, ಇದು ಸ್ವಗತ ಭೇದ ಇಲ್ಲ ಅಂತ ಹೇಳೋಣ, ಪರವಾಗಿಲ್ಲ, ಆಕಾಶದಲ್ಲಿ ಸ್ವಗತ ಭೇದ ಇಲ್ಲ, ಅಂಶವಿತ್ತು. ಅದಕ್ಕೆ ಅವರೇ ಮುಂಚೆನೇ ಒಂದು ಉದಾಹರಣೆಗೆ ತೊಗೊಂಬಿಟ್ರು ಅವರು, ಅದರಲ್ಲಿ ಅಂಶ ಇಲ್ಲ ಅಂತ. ಆದರೆ ಅದಕ್ಕೆ ವಿಜಾತೀಯ ಭೇದ ಇದೆ ಅದಕ್ಕೆ. ಯಾವುದು ಪೃಥ್ವಿ ಅಪ್ಪು ತೇಜಸ್ಸೆಲ್ಲ ಬಂದ್ಬಿಟ್ಟು ಆಕಾಶಕ್ಕಿಂತ ಬೇರೆಯಾಗಿತ್ತ ನಾವು ಇದನ್ನು ಗಣನೆ ಮಾಡ್ತೀವಿ. ಆಕಾಶ ಅನ್ನೋ ಒಂದು ಭೂತಕ್ಕಿಂತ ಬೇರೆಯಾಗಿ ಈ ಬಾಕಿ ಭೂತಗಳನ್ನ ನಾವು ಗಣನೆ ಮಾಡ್ತೀವಿ. ಹಾಗಾಗಿ ಅದಕ್ಕೆ ವಸ್ತು ಪರಿಚಯದ ಇದೆ ಅದಕ್ಕೆ. ಇನ್ನೊಂದು ವಸ್ತುವಿಂದ ಅದಕ್ಕೆ ಒಂದು ಪರಿಚಿನತ್ವ ಬರುತ್ತೆ. ಈವನ್ ದೋ ಇದು ಲಿಮಿಟೇಷನ್ ಥ್ರೂ ಸ್ಪೇಸ್ ಈಸ್ ನಾಟ್ ದೇರ್ ಪಾಸಿಬಲ್ ಫಾರ್ ಆಕಾಶ, ಲಿಮಿಟೇಷನ್ ಫ್ರಮ್ ಸಮ್ ಅದರ್ ಆಬ್ಜೆಕ್ಟ್ ಅದು ಪಾಸಿಬಲ್ ಅದಕ್ಕೆ ಅಂತ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಭಗವತ್ಪಾದರೆ ತೋರಿಸ್ಕೊಟ್ಟಿದ್ದಾರೆ ಅದನ್ನು ಅದರಲ್ಲಿ, ಇದು ತೈತ್ರಿಯ ಭಾಷೆಯಲ್ಲಿ. ಸೊ ವಿಜಾತೀಯ ವಿಜಾತೀಯಂ ಅಸತ್ತತ್ತು ನ ಖಲ್ವಸ್ತೀತಿ ಗಮ್ಯತೆ ನ ಅಸ್ಯ ಅತಃ ಪ್ರತಿಯೋಗಿತ್ವಂ. ಅದರಿಂದ ಇದಕ್ಕೆ ಈ ವಿಜಾತೀಯ ಈ ಅಸತ್ ಅನ್ನೋದಕ್ಕೆ ಪ್ರತಿಯೋಗಿತ್ವ ಅಂತ, ಪ್ರತಿಯೋಗಿತ್ವ ಅಂತ ಏನಂದ್ರು ಇದಕ್ಕೆ ಯಾವುದಕ್ಕೆ ಈ
ಸತ್ತಾಗಿರೋದ್ರಿಂದ ಭೇದ ಭಿನ್ನವಾಗಿರೋದು ಒಂದು ವಸ್ತು ಇದೆ ಅಂತ ಹೇಳಿದ್ರೆ ಅದಕ್ಕೆ ಭೇದ ಪ್ರತಿಯೋಗಿ ಒಂದು ತೋರಿಸ್ಬೇಕಲ್ಲ, ಯಾವುದು ಯಾವ ವಸ್ತು ಅದಿದೆ ಅಂತ ಪ್ರಶ್ನೆ ಮಾಡಿದಾಗ ಅದನ್ನು ಯಾವುದು ನಮ್ಗೆ ತೋರ್ಸಕ್ಕೆ ಆಗೋದಿಲ್ಲ, ಅಸತ್ ವಸ್ತು ಯಾವುದನ್ನು ನಮ್ಗೆ ತೋರ್ಸಕ್ಕೆ ಆಗೋದಿಲ್ಲ. ಹಾಗಾಗಿ ಸತ್ತಿಗೆ ನಮಗೆ ಪ್ರತಿಯೋಗಿಯಾಗಿ ಅಸತ್ತನ್ನು ನಾವು ಹೇಳಕ್ಕೆ ಬರೋದೇ ಇಲ್ಲ ಅಂತ ಹೇಳಿ ಆಮೇಲೆ ಅದರಿಂದ ಇದಕ್ಕೆ ವಿಜಾತೀಯವಾಗಿ ಒಂದು ವಸ್ತುದಿಂದ ಇದಕ್ಕೆ ಭೇದ ಅನ್ನೋದು ಖಂಡಿತ ಹೇಗೆ ಬರುತ್ತೆ ಅಂತ ಪ್ರಶ್ನೆ ಮಾಡಿ ಅದು ಕುತಃ ಅಂತ ಹೇಳಿದ್ರೆ ಏನೋ ಬರೋದಿಲ್ಲ ಅಂತ ಅರ್ಥ, ಬೇರೆ ಭೇದ ಇಲ್ಲ ಅಂತ ಅರ್ಥ. ಮುಂದಿನ ಶ್ಲೋಕ ನೋಡೋಣ. ಏಕಮೇವಾ ದ್ವಿತೀಯಂ ಸತ್ ಸಿದ್ಧಮತ್ರ ತು ಕೇಚನ ವಿಹ್ವಲ ಅಸದೇವೇದಂ ಪುರಾಸೀದಿತ್ಯವರ್ಣಯನ್. ಇಲ್ಲಿ ಹೇಳ್ತಾ ಇದ್ದಾರೆ ಏಕಮೇವ ದ್ವಿತೀಯಂ ಅನ್ನೋದು ಇವಾಗ ಸಿದ್ಧವಾಯಿತು ಅಂದರೆ ಅದಕ್ಕೆ ಸಜಾತೀಯ ಭೇದ ಇಲ್ಲ, ವಿಜಾತೀಯ ಭೇದ ಇಲ್ಲ, ಸ್ವಗತ ಭೇದ ಇಲ್ಲ ಅಂತ ಹೇಳಿದಾಗ ಅದು ಒಂದೇ ವಸ್ತು, ಅದು ಇರೋದು ಬೇರೆ ಯಾವುದು ವಸ್ತುನೂ ಇಲ್ಲವೇ ಇಲ್ಲ ಅಂತ ತೀರ್ಮಾನ ಆಯಿತು. ಯುಕ್ತಿಯಿಂದ ಇದನ್ನು ತೀರ್ಮಾನ ಶ್ರುತಿ ಇಟ್ಕೊಂಡು ತೀರ್ಮಾನ ಮಾಡಿದ್ರು. ಇದನ್ನು ಕೇಳಿದಾಗ ಕೆಲವರಿಗೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಅಂದರೆ ದೇ ಆರ್ ನಾಟ್ ಎಬಲ್ ಟು ಗ್ರಾಸ್ಪ್ ದಿಸ್ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದನ್ನು ಅವರು ಅದನ್ನು ಗ್ರಹಣೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಂಥ ಒಂದು ವಸ್ತುವನ್ನು ಸಜಾತೀಯ ವಿಜಾತೀಯ ಸ್ವಗತ ಭೇದವಿಲ್ಲದೇ ಇರೋ ಒಂದು ವಸ್ತುವನ್ನು ಏಕಮೇವ ದ್ವಿತೀಯ ವಸ್ತುವನ್ನು ಅಪ್ರಿಷಿಯೇಟ್ ಇದು ಗ್ರಾಸ್ಪ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅವರಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದರಿಂದ ಅದು ಬಿಕನ್ ಕನ್ಫ್ಯೂಸ್ಡ್. ಅದರಿಂದ ಅವ್ರು ಏನು ಹೇಳ್ತಾ ಇದ್ದಾರೆ, ಅಸದೇವೇ ಇದು ಮಗ್ರ ಆಸೀತೆ, ಇದೆಲ್ಲೋ ಅಸತ್ತಾಗೆ ಮುಂಚೆ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಂತ. ಇದು ಮುಖ್ಯವಾಗಿ ಇವರು ಹೇಳ್ತಾ ಇರೋದು ಬೌದ್ಧರು, ಅವ್ರ ಬಗ್ಗೆ ಒಂದು ಖಂಡನೆಯನ್ನು ಮಾಡ್ತಾ ಇದ್ದಾರೆ. ಅವರು ಅವರೇ ಅಸತ್ ಅಂತ ಹೇಳ್ತಾ ಇದ್ದಾರೆ, ಮುಂಚೆ ಅಸತ್ತೇ ಇದ್ದಿದ್ದು ಅಸತ್ತಿಂದನೇ ಈ ಪ್ರಪಂಚ ಎಲ್ಲ ಬಂದಿದ್ದು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅವರು ಅಸತ್ ಕಾರ್ಯವಾದ ಅಂತ ಅವ್ರು ಹೇಳ್ತಾರೆ. ಇನ್ಫ್ಯಾಕ್ಟ್ ಅದರಿಂದ ಒಂದು ಅದೇ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಹೇಳೋರು ಈ ವೈಶೇಷಿಕ ಅಂತ ಒಂದು ನ್ಯಾಯ ವೈಶೇಷಿಕ ಅಂತ ಒಂದು ಸಿದ್ಧಾಂತ ಇದೆಯಲ್ಲ, ಅವರು ಕೂಡ ಅಸತ್ ಕಾರ್ಯವಾದಿಗಳೇ. ಕಾರ್ಯ ಅನ್ನೋದು ಮುಂಚೆ ಇರಲಿಲ್ಲ, ಕಾರ್ಯ ಅನ್ನೋದು ಹುಟ್ಟಕ್ಕೆ ಮುಂಚೆ ಅದು ಇಲ್ಲೇ ಇಲ್ಲ, ಇವಾಗಲೇ ಹುಟ್ಟಿದ್ದದು ಅಂತ ಅವ್ರು ಹೇಳ್ತಾರೆ. ಆದರೆ ಸತ್ಕಾರ್ಯವಾದ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕಾರ್ಯ ಅನ್ನೋದು ಹುಟ್ಟಕ್ಕೆ ಮುಂಚೆ ಸತ್ತಾಗೇ ಇತ್ತು, ಕಾರಣದಲ್ಲೇ ಇತ್ತದು, ಅದು ಇವಾಗ ಅಭಿವ್ಯಕ್ತಿ ಆಗುತ್ತೆ ಅಷ್ಟೇ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಆದರೆ ನಾವು ಇದನ್ನು ಕೇಳಿದ್ಮೇಲೆ ವೇದಾಂತದ ಅಸತ್ಕಾರ್ಯವಾದದಲ್ಲಿ ವಸ್ತು ಕಾರಣ ಅಂತ ಒಂದು ಕಾರ್ಯ ಅಂತ ಒಂದು ಭಿನ್ನವಾಗಿ ನೀವು ಒಪ್ಕೊಂಡಿದ್ದೀರಲ್ಲ, ಅದು ಕಾರ್ಯದಲ್ಲೇ ಇತ್ತು ಅಂತ, ಅವಾಗ ದ್ವೈತ ಬಂತಲ್ಲ, ಆಮೇಲೆ ಅದರಲ್ಲೇ ಸದಾತೀಯ ಸ್ವಗತ ಭೇದ ಎಲ್ಲ ಬಂತಲ್ಲ ನೀವು ಅಂತ ಕೇಳ್ಬೋದು. ಆದರೆ ಇದೆಲ್ಲ ಅಸತ್ಯ ಅಂತ ಸಿದ್ಧಾಂತ ಇರೋದ್ರಿಂದ ಯಾವ ಒಂದು ದ್ವೈತ ಪ್ರಪಂಚ ಅಂತ ಹೇಳ್ತೀವೋ ಅದು ವ್ಯಕ್ತವಾದ ಮೇಲೆ ಅಥವಾ ವ್ಯಕ್ತ ಆಗ ಮುಂಚೆ ಅದು ಸತ್ಯವಲ್ಲ ಅಂತ ಒಪ್ಪಿರೋದ್ರಿಂದ ಏಕಮೇವ ದ್ವಿತೀಯ ಅಂತ ಒಂದು ಸ್ಥಾನ ಇದೆಯಲ್ಲ, ಸ್ಟೇಟಸ್ ಇದೆಯಲ್ಲ, ಅದಕ್ಕೆ ಧಕ್ಕೆ ಬರೋದೇ ಇಲ್ಲ ಹೇಗಿದ್ರು ಕೂಡ, ಇವುಗಳಿಂದ ಧಕ್ಕೆ ಬರೋದಿಲ್ಲ. ಯಾಕಂದರೆ ಕಲ್ಪಿತ ಇವುಗಳೆಲ್ಲ. ಇವಾಗ ಅದಕ್ಕೆ ಯುಕ್ತಿ ಏನು ಅಂತ ಹೇಳಿದ್ರೆ, ಒಂದು ಹಗ್ಗದಲ್ಲಿ ನಾವು ಹಾವನ್ನು ಕಲ್ಪಿಸ್ಕೊಂಡ್ರೆ ಲೇಟ್ ಅಲ್ಲಿ ಎರಡು ವಸ್ತುಗಳು ಇದೆಯಾ ವಾಸ್ತವವಾಗಿ? ಇಲ್ಲವೇ ಇಲ್ಲ. ಇರೋ ಒಂದೇ ಹಗ್ಗವನ್ನೇ ಒಬ್ಬನು ಹಾವಾಗಿ ಕಲ್ಪನೆ ಮಾಡ್ಕೊಳ್ತಾನೆ. ಅವನಿಗೆ ಕೂಡ ಸರಿಯಾದ ಒಂದು ಅರಿವು ಬಂದಾಗ, ಓ ಇಲ್ಲಿ ಇರೋದು ಹಗ್ಗವೇಪ್ಪ, ನಾನು ಹಾವು ಅನ್ನೋ ವಸ್ತು ಕಲ್ಪನೆ ಮಾಡ್ಕೊಂಡೆ ಅಂತ ಹೇಳ್ತಾನೆ. ಅವಾಗ ಕೂಡ ಯಾವುದೇ ಸಮಯದಲ್ಲಿ ಕೂಡ ಅಲ್ಲಿ ಎರಡು ವಸ್ತುಗಳು ಇರಲೇ ಇಲ್ಲ. ಅವನು ಕಲ್ಪನೆ ಮಾಡಕ್ಕೆ ಮುಂಚೆನೂ ಅಲ್ಲಿ ಇದ್ದಿದ್ದು ಒಂದೇ ಹಗ್ಗವೇ, ಕಲ್ಪನೆ ಮಾಡಿಕೊಂಡಿರೋ ಸಮಯದಲ್ಲೂ ಕೂಡ ಇರೋದು ಒಂದೇ ಹಗ್ಗವೇ ಅಲ್ಲಿರೋದು. ಆಮೇಲೆ ಅವನ ಅವನ ಒಂದು ಭ್ರಾಂತಿ ಹೋದ ಮೇಲೂ ಕೂಡ ಇಲ್ಲಿರೋದು ಒಂದೇ ವಸ್ತುವೆ ಅಂತಾಯಿತು. ಅದಕ್ಕಾಗಿ ಯು ಕೆನಾಟ್ ಕೌಂಟ್ ದಿ ಸೂಪರ್ ಇಂಪೋಸ್ಡ್ ಆಬ್ಜೆಕ್ಟ್ ಆಸ್ ಎ ಸೆಕೆಂಡ್ ಒನ್ ಟು ದಿ ಫಸ್ಟ್ ಟು ದಿ ಎಂಟಿಟಿ ಆಲ್ರೆಡಿ ಎಕ್ಸಿಸ್ಟಿಂಗ್. ಅದರಿಂದ ಈ ನಾನಾತ್ವ ತುಂಬಿರೋ ಈ ಪ್ರಪಂಚವನ್ನು ನಾವು ಬ್ರಹ್ಮಕ್ಕೆ ಎರಡನೆಯ ವಸ್ತುವಾಗಿ ನಾವು ಪರಿಗಣನೆ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಈ ವಸ್ತುವಿಗೆ ಅದಕ್ಕೆ ಯುಕ್ತಿ ಏನು ಅಂತ ಹೇಳಿದ್ರೆ, ಈ ಪ್ರಪಂಚಕ್ಕೆ ಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇದೆ, ಅಂದರೆ ಅದಕ್ಕೆ ಪರತಂತ್ರ ಸತ್ಯತ್ವ ಇದೆ, ಪರತಂತ್ರ ಸತ್ಯತ್ವ ಇದೆ. ಅದಕ್ಕೆ ಸ್ವತಂತ್ರ ಸತ್ಯತ್ವ ಇರೋದು ಬ್ರಹ್ಮಕ್ಕೆ ಮಾತ್ರ. ಆ ಬ್ರಹ್ಮಕ್ಕೆ ಸತ್ಯತ್ವವನ್ನು ಬೇರೆ ಇಲ್ಲಿಂದಲೂ ಅದು ಕೊಳ್ಳಬೇಕಾಗಿಲ್ಲ, ತಾನೇ ಸತ್ಯ ಸ್ವರೂಪವಾಗಿದೆ, ಅದು ಸ್ವರೂಪತಃ ಅದು ಸತ್ಯವಾಗಿದೆ. ಆದರೆ ಪ್ರಪಂಚ ಅನ್ನೋದಕ್ಕೆ ಸ್ವರೂಪತಃ ಸತ್ಯ ಅಲ್ಲ, ಅದು ಪರತಂತ್ರ ಸತ್ಯ, ಇದರ ಇರುವಿಕೆಯೇ ಅದರಲ್ಲಿ ಕಾಣಿಸ್ತಾ ಇದೆ ನಮಗೆ. ಹಾಗಾಗಿ ಅದಕ್ಕೆ ನಿಜವಾದ ಹೇಗೆ ಈ ಹಗ್ಗದ ಇರುವಿಕೆಯೇ ಹಾವಲ್ಲಿ ಕಾಣಿಸ್ತಾ ಇದೆ ಅವನಿಗೆ, ಯಾಕಂದರೆ ಅವನು ಹಗ್ಗ ಇದೆ ಅಂತ ಹೇಳಬೇಕಾಗಿತ್ತು, ಆದರೆ ಅವನು ಹಾವು ಇದೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಏನಾಯಿತು, ಆ ಹಗ್ಗದ ಇರುವಿಕೆಯನ್ನು ಅವನು ಹಾವಲ್ಲಿ ಅವನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ, ಅದು ಇದೆ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಹಾವಿಗೆ ಇರೋದು ಬಾರೋಡ್ ಎಕ್ಸಿಸ್ಟೆನ್ಸ್, ಇಟ್ಸ್ ನಾಟ್ ಇಟ್ಸ್ ಓನ್ ಎಕ್ಸಿಸ್ಟೆನ್ಸ್, ಯಾವ ಹಾವಿಗೆ ಅಲ್ಲಿ ಕಲ್ಪಿತವಾಗಿರೋ ಹಾವಿಗೆ. ಹಾಗಾಗಿ ಆ ಥರ ಇರೋದ್ರಿಂದ ಈ ಇನ್ನೊಂದು ವಸ್ತು ಅನ್ನೋದ್ರಿಂದ ಅದಕ್ಕೆ ಒಂದು ಎರಡನೇ ಸದ್ವಿತೀಯತ್ವ ಬಂತು ಅಂತನೋ ಅಥವಾ ಅದರಲ್ಲಿ ಸ್ವಗತ ಭೇದ ಅಂತನೋ ಯಾವುದೇ ಒಂದು ಭೇದ ಬಂತು ಅಂತಲೇ ಹೇಳೋಕ್ಕೆ ದಾರಿಯೇ ಇಲ್ಲ ಅಂತ ಸಿದ್ಧಾಂತ ರೀತಿ ಆಗಿರೋದು. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ವಿಹ್ವಲ ಅಸದೇವೇದಂ ಪುರ ಆಸೀತಿ ಅವರ್ನಯನ್. ಅವರು ಕನ್ಫ್ಯೂಸ್ಡ್ ಆಗಿಬಿಟ್ಟು ಅಸತ್ತೇ ಇತ್ತು ಮುಂಚೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಅಂತ ಹೇಳಿ. ಅವಾಗ ಅದೇನು ಅಂತ ಅದು ನಮ್ಮ ಮುಂದಕ್ಕೆ ಹೇಳ್ತಾ ಇದ್ದಾರೆ. ಮಗ್ನಸ್ಯಾಬ್ಧೌ ಯಥಾಕ್ಷಾಣಿ
ವಿಹ್ವಲಾನಿ ತಥಾ ಸ್ಯಧೀಹಿ ಅಖಂಡೈಕರ ಸಂಶ್ರುತ್ವಾ ನಿಃಪ್ರಚಾರ ವಿವೇತ್ಯತಃ. ಇಲ್ಲಿ ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಕನ್ಫ್ಯೂಸ್ಡ್ ಅಂದ್ರೆ ಏನು ಅಂತ ಕೇಳಿದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಇವಾಗ ಒಬ್ಬ ನೀರಲ್ಲಿ ಮುಳುಗೋಗ್ಬಿಟ್ಟೆ ಅಂತ ಇಟ್ಕೊಳ್ಳಿ, ಅವನಿಗೆ ಇಂದ್ರಿಯಗಳೆಲ್ಲ ಯಾವುದು ಕೂಡ ಕಣ್ಣು ಕಿವಿ ಇದೆಲ್ಲ ಯಾವುದು ಕಣ್ಣು ಕಾಣಿಸಲ್ಲ, ಕಿವಿ ಕೂಡ ಕೇಳಿಸಲ್ಲ, ಈಗೆಲ್ಲ ಆಗೋಗ್ಬಿಟ್ಟಿದೆ ಅವನಿಗೆ. ಅವಾಗ ಅವನು ಬುದ್ಧಿ ಕೂಡ ಒಂದು ಸ್ವಲ್ಪ ಅವನಿಗೆ ಪ್ರಸಿದ್ಧವಾಗೋಗ್ಬಿಡುತ್ತೆ ಅವನಿಗೆ. ಹಾಗಾಗಿ ಅಕ್ಷಾಣಿ ಅಂದರೆ ಇಂದ್ರಿಯಗಳು, ಇವುಗಳೆಲ್ಲ ಕನ್ಫ್ಯೂಸ್ಡ್ ಆಗೋಗ್ಬಿಡುತ್ತೆ ಅವನಿಗೆ. ಏನು ಎಂಥದ್ದು ಯಾವುದಕ್ಕೆಲ್ಲಿದ್ದೀವಿ ಯಾವುದು ಕೂಡ ಅವನಿಗೆ ಗೊತ್ತಾಗಲ್ಲ ಅವನು. ಹಾಗೆ ಈ ಒಂದು ಸದ್ವಸ್ತುವನ್ನು ಕೇಳಿದಾಗ ಇವರಿಗೆ ಈ ಥರ ಬುದ್ಧಿ ಈ ಥರ ಆಗೋಗ್ಬಿಡುತ್ತೆ ಅವರಿಗೆ, ಅವರಿಗೆ ಯೋಚನೆ ಮಾಡೋಕೆ ಆಗ್ತಾ ಇಲ್ಲ ಅವರಿಗೆ. ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅಖಂಡೈಕ ರಸಂ ಶ್ರುತ್ವ. ಅಖಂಡೈಕ ರಸಂ ಅನ್ನೋದಕ್ಕೆ ನಮಗೆ ಒಂದು ಉದಾಹರಣೆ ನಾವೇ ಇವಾಗ ಕೊಟ್ಟು, ಯಾವುದು ಉಪ್ಪಿನ ಗಟ್ಟಿ ಅಂತ ಹೇಳಿದಾಗ ಅದೆಲ್ಲ ಕಡೆಯೂ ಉಪ್ಪಾಗೇ ಇದೆ, ಅದು ಪೂರ್ತಿ ಒಳಗಡೆ ಎಲ್ಲ ಪೂರ್ತಿ ಅದು ಉಪ್ಪಾಗೇ ಇದೆ. ಅದು ಅದರಲ್ಲಿ ಉಪ್ಪು ಅಲ್ಲದೇ ಇರೋ ಸ್ಥಾನ ಜಾಗ ಯಾವುದು ಎಲ್ಲ ತೋರ್ಸೋಕ್ಕಾಗೋದೇ ಇಲ್ಲ ಅದರಲ್ಲಿ. ಹಾಗೆ ಅಖಂಡೇಕ ರಸಂ ಅಂತ ಹೇಳಿದ್ರೆ ಒಂದೇ ರಸ, ಒಂದೇ ಸ್ವರೂಪವಾಗಿ ಇರೋದು, ಅಖಂಡವಾಗಿ ಒಂದೇ ಸ್ವರೂಪ, ಅದ್ರ ಮಧ್ಯದಲ್ಲಿ ಖಂಡಗಳು ಯಾವುದು ಇಲ್ವೇ ಇಲ್ಲ ಅಂತ ಅದೇ ಅರ್ಥ ಅದಕ್ಕೆ. ಆ ಒಂದು ಸ್ವರೂಪವನ್ನು ಕೇಳಿದಾಗ ಇವರಿಗೆ ಏನು ಹೇಳಕ್ಕೂ ಅಂತ ತೋರಿಸ್ತಾ ಇಲ್ಲ, ಅವರಿಗೆ ಇದು ಹೇಗೆ ಅರ್ಥ ಮಾಡ್ಕೊಳ್ಳೋದು ತೋರಿಸ್ತಾ ಇಲ್ಲ, ಅದರಿಂದ ಅವರು ಭಯ ಪಟ್ಕೊಳ್ತಾರೆ ಅವರು ಅಂತ ಹೇಳ್ತಾ ಇದ್ದಾರೆ. ಅದರಿಂದನೇ ಒಂದು ಕಡೆ ಹೇಳ್ತಾರೆ ನಮ್ಮ ಸಾಧಕನಿಗೆ ಎಲ್ಲವನ್ನೂ ನಿರಾಕರಣೆ ಮಾಡಿದಾಗ ಏನೂ ಇಲ್ವಲ್ಲಪ್ಪ ಅಂತ ಒಂದು ಸ್ಥಿತಿ ಬರುತ್ತಂತೆ ಕೆಲವರಿಗೆ. ಕೆಲವು ಆ ಒಂದು ಇದರಲ್ಲಿ ಸಾಧನ ಮಾರ್ಗದಲ್ಲಿ ಒಂದಾನೊಂದು ಸಮಯದಲ್ಲಿ ಅದು ಅಟ್ಲೀಸ್ಟ್ ಸಮ್ ಇನ್ ಸಮ್ ಸ್ಮಾಲ್ ವೇ ಇಟ್ ಕ್ಯಾನ್ ಶೋ ಅಪ್, ಯಾವುದು ಇಲ್ವಲ್ಲ ಅಂತ ಒಂದು ಭಯ ಬರುತ್ತೆ. ಆ ಭಯವನ್ನು ಒಳ್ಳೆಯದು ಅಂತ ಹೇಳಿದ್ದಾರೆ. ಅದು ಇಟ್ಸ್ ಒನ್ಲಿ ಇಂಡಿಕೇಶನ್ ಫಾರ್ ಯುವರ್ ಪ್ರೋಗ್ರೆಸ್ ಅಂತ. ಯಾಕಂದ್ರೆ ಹೌದು ಅದನ್ನ ಅದೇ ಅದು ಇಲ್ಲೇ ಹೋಗ್ಬಿಡ್ತಾ ಅಂತ. ಅದಕ್ಕೆ ನೋಡಿ ಸಾವಿಗೆ ಕೂಡ ಹೆದರೋದು ಅದಕ್ಕೇನೆ, ಈ ಒಂದು ವ್ಯಕ್ತಿ ಅಂತ ಇಲ್ಲಿ ಹೋಗ್ಬಿಡ್ತೀನಲ್ಲ ನಾನು ಅಂತ ಒಂದು ಭಯ ಪಡುತ್ತೆ. ಅದರಿಂದನೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸಾವಿಗೆ ಭಯಪಡೋದು. ಶಾಸ್ತ್ರ ಓದಿದವರಿಗೆ ಅವರಿಗೆ ಈ ವಿವೇಕ ಎಲ್ಲ ಬಂದಿರೋದ್ರಿಂದ, ಅವರು ಇಲ್ಲ ಜನ್ಮಾಂತರದಲ್ಲಿ ನಿಮಗೆ ಇನ್ನೊಂದು ಶರೀರ ಸಿಗುತ್ತೆ ಅಂತೆಲ್ಲ ಇರೋದ್ರಿಂದ, ಒಂದು ವ್ಯಕ್ತಿತ್ವ ಅನ್ನೋದು ನನಗೆ ಇರುತ್ತೆ ಅಂತ ಇರೋದ್ರಿಂದ ಅವರಿಗೆ ಅಷ್ಟೊಂದು ಭಯ ಇರೋಲ್ಲ. ಆದರೆ ಈ ಇದರ ಒಂದು ಪರಿಕಲ್ಪನೆ ಇಲ್ಲ, ಶಾಸ್ತ್ರದ ಒಂದು ಪರಿಚಯ ಇಲ್ಲದೇ ಇರೋರಿಗೆ ಭಯ ಇರುತ್ತೆ ಅದಕ್ಕೆ. ಯಾಕಂದರೆ ಒಂದು ಇಂಡಿವಿಜುವಲಿಟಿ ಇಸ್ ಲಾಸ್ಟ್ ಅಂತ ಬಂದ್ಬಿಡುತ್ತಲ್ಲ, ಅದು ಯುಗೋ ಅಂತ ಹೇಳಿದ್ರು ಅವರು, ಇಂಡಿವಿಜುವಲಿಟಿ ಅಂತ ಲಾಸ್ಟ್ ಅಂತ ಆಗೋಗುತ್ತೆ ಅದು. ಸೊ ಹೀಗೆ ಈ ಏನು ಇಲ್ಲ ಅಂತ ಆದಾಗ ನಾನು ಅನ್ನೋದಕ್ಕೆ ಏನು ಇಲ್ವಲ್ಲ, ನನಗೆ ರೂಪ ನಾಮ ಎಲ್ಲವನ್ನೂ ತೆಗೆದಾಕ್ಬಿಡ್ತು ಶಾಸ್ತ್ರ, ಇಲ್ಲಾಂತ ಅಲ್ಲಗಳಿದೆ, ದೇಹ ಮನಸ್ಸು ಇಂದ್ರಿಯಗಳು ಯಾವುದು ಅಲ್ಲ ಅಂತ ಆಗೋಗ್ಬಿಟ್ಟಿದೆ. ಹಾಗಾದರೆ ನನಗೆ ನಾನು ಬೇರೆ ಅಂತ ನನ್ನ ಒಂದು ಪ್ರತ್ಯೇಕವಾಗಿ ನನ್ನ ಒಬ್ಬನು ಅಂತ ಒಂದು ವ್ಯಕ್ತಿ ಅಂತ ತೋರಿಸ್ಕೊಳ್ಳೋಕ್ಕೆ ಈ ಬೇಕಾದೆಲ್ಲವನ್ನೂ ತೆಗೆದಾಕ್ಬಿಡ್ತು, ಅವಾಗ ಏನು ಅಂತ ಒಂದು ಭಯ ಬರೋಕ್ಕೆ ಚಾನ್ಸ್ ಇದೆ ಅಂತ ಹೇಳ್ತಾರೆ. ವಿವೇಕ ಚಿರಮಣಿಯಲ್ಲಿ ಇದನ್ನು ಒಂದು ಭಯ ಅಲ್ಲದೇನೆ ಒಂದು ಶೂನ್ಯ ಅಂತ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅದು. ಅಲ್ಲಿ ಆ ಸ್ಟೂಡೆಂಟ್ ಈ ವಿವೇಕ ಪಂಚಕೋಶ ವಿವೇಕ ಎಲ್ಲ ಮಾಡಿಕೊಂಡು ಅವನು ಹೇಳ್ತಾನೆ, ನಾನು ಮನಸ್ಸಲ್ಲ ದೇಹವಲ್ಲ, ಸ್ಥೂಲ ದೇಹವಲ್ಲ, ಪ್ರಾಣವಲ್ಲ, ಇಂದ್ರಿಯಗಳೆಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ಅಹಂಕಾರವೂ ಅಲ್ಲ ಅಂತ ಆದಮೇಲೆ ನನಗೆ ಏನು ಗೊತ್ತಾಗ್ತಾ ಇಲ್ವಲ್ಲ ಏನು ನಾನು ಅಂತ ಅವನಿಗೆ ಒಂದು ಏನು ಇಲ್ಲ ಅಂತ ನಾನು ಏನು ಇಲ್ವಲ್ಲ ನಾನು ಅಂತ ಒಂದು ಬರುತ್ತೆ ಅವನಿಗೆ ಶೂನ್ಯ ಅಂತ. ಆವಾಗ ಗುರುಗಳು ತೋರಿಸ್ತಾರೆ, ಇಲ್ಲ ಇಲ್ಲ ಆ ಶೂನ್ಯ ಅಂತ ನಿನಗೆ ಅನ್ನಿಸ್ತಾ ಇದೆಯಲ್ಲ ಅದಕ್ಕೆ ಅದನ್ನು ನೋಡೋ ಸಾಕ್ಷಿಯಾಗಿ ನೀನಿದ್ಯಾ ಅಂತ ತೋರಿಸ್ತಾರೆ. ಶೂನ್ಯ ಅಂತ ನೀನು ಪರಿಗಣನೆ ಮಾಡಬೇಕಾದ್ರೆ ಒಂದನ್ನು ನೀನಿರಬೇಕಲ್ಲ ಅದನ್ನು. ಅದಕ್ಕೆ ಭಗವಂತ ಆದರೆ ಇದೇ ಲಾಜಿಕ್ನೇ ಭಗವಂತ ಬೌದ್ಧರ ಒಂದು ಶೂನ್ಯವಾದ ಅಂತ ಇದೆಯಲ್ಲ, ಆ ಒಂದು ಬೌದ್ಧರಲ್ಲಿ ನಾನಾ ಸ್ಕೂಲ್ಸ್ ಇದೆ, ಅದರಲ್ಲಿ ಶೂನ್ಯವಾದ ಅನ್ನೋದನ್ನು ನಿರಾಕರಣೆ ಮಾಡುವಾಗ ಅದನ್ನು ಹೇಳ್ತಾರೆ. ಶೂನ್ಯ ಅನ್ನೋದನ್ನು ನೀನು ಹೇಳ್ತೀನಿ, ಎಲ್ಲವನ್ನೂ ಶೂನ್ಯ ಅಂತ ನೀನು ಹೇಳಬೇಕಾದ್ರೆ ನೀನಿರಬೇಕಲ್ಲ ಅದಕ್ಕೆ ಹೇಳೋಣ, ನಿನ್ನನ್ನು ನೀನು ಅಲಗಳಿಕ್ಕೆ ಆಗೋದಿಲ್ವಲ್ಲ ಅಂತ ಅವನಿಗೆ ತೋರಿಸ್ತಾರೆ ಅದರಲ್ಲಿ. ಸೊ ಇಲ್ಲಿ ಮಗ್ನಸ್ಯ ಅಬ್ಧವ್ ನೀರಲ್ಲಿ ಮುಳುಗಿದವನಿಗೆ ಹೇಗೆ ಇಂದ್ರಿಯಗಳೆಲ್ಲ ಒಂದು ಮಂಕತನವನ್ನು ಹೊಂದಿರುತ್ತೋ, ಆ ಥರ ಇವನು ಕೂಡ ಇವನಿಗೆ ಮನಸ್ಸು ಬುದ್ಧಿ ಎಲ್ಲ ಆ ಮಂಕತನವನ್ನು ಹೊಂದಿರುತ್ತೋ, ಹಾಗೇನೇ ಕೂಡ ಇವರುಗಳಿಗೆ ಈ ಅಖಂಡೇಕರಸ ಸತ್ಯ ಬ್ರಹ್ಮವನ್ನು ವೇದಾಂತ ಬ್ರಹ್ಮವನ್ನು ನಾವು ಹೇಳಿದಾಗ ಅವರಿಗೆ ಅಥವಾ ಅವರೇ ಅದನ್ನು ಕಂಡುಕೊಂಡಾಗ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಅವರಿಗೆ ಸಿಕ್ಕಿದಾಗ ಉಪನಿಷತ್ತಿಂದ ಅವರಿಗೆ ಅದನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅವರಿಗೆ ಅಂತ ಅವ್ರು ಹೇಳಿದರು. ಇವಾಗ ಮುಂದಿನ ಶ್ಲೋಕದಲ್ಲಿ ಗೌಡಾಚಾರ್ಯ ನಿರ್ವಿಕಲ್ಪೇ ಸಾಕಾರ ಬ್ರಹ್ಮನಿಷ್ಠಾನಾಂ ಅತ್ಯಂತಂ ಭಯಮೂಚಿರೇ. ಅದೇ ಅಂದ್ರೆ ನಿರಾಕಾರವಾದ ಬ್ರಹ್ಮವಸ್ತುವನ್ನು ನಾವು ವೇದಾಂತ ಹೇಳುವಾಗ ಸಾಕಾರ ಬ್ರಹ್ಮವನ್ನೇ ಇದು ಸತ್ಯ ಅಂತ ಇಟ್ಕೊಂಡಿರೋರಿಗೆ ಇದನ್ನ ಅವರಿಗೆ ತಗೊಳ್ಳೋಕ್ಕೆ ಆಗೋದಿಲ್ಲ, ಅವರು ತಡ್ಕೊಳ್ಳೋಕೆ ಆಗೋದಿಲ್ಲ, ನಿರಾಕಾರವಾದ ಒಂದು ಸ್ವರೂಪವನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ. ಇದನ್ನು ಗೌಡಪಾದಾಚಾರ್ಯರು ಕೂಡ ಇದರಲ್ಲಿ ಹೇಳಿದ್ದಾರೆ
ಗೌಡಪಾದ ಕಾರಿಕೆಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಆ ಕಾರಿಕೆ ಏನು ಅನ್ನೋದನ್ನ ನಾವು ಮುಂದಿನ ಶ್ಲೋಕದಲ್ಲಿ ಕ್ಲಾಸಲ್ಲಿ ನೋಡೋಣ. ಇವಾಗ ಒಂದ್ಸತಿ ಓದ್ಬಿಡ್ತೀನಿ ಅದನ್ನ. ಅಸ್ಪರ್ಶ ಯೋಗೋ ನಾಮೈಶ ದುರ್ದರ್ಶ ಸರ್ವಯೋಗಿಭಿಃ ಯೋಗಿನೋ ಬಿಭ್ಯತಿ ಯಸ್ಮಾತ್ ಅಭಯೇ ಭಯದರ್ಶಿನಃ. ಇದರ ಒಂದು ವ್ಯಾಖ್ಯಾನವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಸದ್ವೈತಂ ಶ್ರುತಂ ಯತ್ತತ್ ಪಂಚಭೂತ ವಿವೇಕತಃ ಬೋದ್ಧುಂ ಶಕ್ಯಂ ತತೋ ಭೂತ ಪಂಚಕಂ ವಿವಿಚ್ಯತೆ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹಗ್ರಾಸೈಕಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲಚೇತಸಾ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಶುಶೇಖರ ಭಾರತೀ. ಓದ್ ಹೋಗ್ತೀನಿ ಅಂತ ಹೇಳಿದ್ರಿ.